ಪ್ರೀತಿಯ ಮಕ್ಕಳೇ ಎಲ್ರಿಗೂ ನಮಸ್ಕಾರ ಒಂದು ದೇಶ ಸ್ಟ್ರಾಂಗ್ ಆಗಿರೋದು ಅಂದ್ರೆ ಅಲ್ಲಿರೋ ಜನಗಳು ಸ್ಟ್ರಾಂಗ್ ಆಗಿರೋದು ಅಂತ ಅರ್ಥ ಅಲ್ಲಿರೋ ಜನಗಳು ಸ್ಟ್ರಾಂಗ್ ಆಗಿರೋದು ಅಂದ್ರೆ ಏನು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಅವರು ಸ್ಟ್ರಾಂಗ್ ಆಗಿರೋದು ಹೌದು ನಮ್ಮ ಮಾನಸಿಕ ಸಾಮರ್ಥ್ಯನ ಜಾಸ್ತಿ ಮಾಡ್ಕೊಂಡ್ರೂ ಕೂಡ ನಾವು ಯಶಸ್ವಿ ಜೀವನವನ್ನು ನಡೆಸಬಹುದು ಬನ್ನಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ವತಿಯಿಂದ ಎನ್ ಎಂ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗೋಸ್ಕರ ನಡೀತಾ ಇರೋ ಈ ಸಿದ್ಧತಾ ತರಗತಿಗಳನ್ನು ಪ್ರಾರಂಭಿಸೋಣ ಜಿ ಮ್ಯಾಟ್ ಇದು ಎರಡನೇ ತರಗತಿ ಮಕ್ಳೆ ಇವತ್ತು ಚರ್ಚಿಸಲಾಗ್ತಿರೋ ಪರಿಕಲ್ಪನೆಗಳು ಯಾವ್ದ್ಯಾವು ಮಾತೃಕೆ ಮ್ಯಾಟ್ರಿಕ್ಸ್ ಅಂತ ನೀವೆಲ್ಲರೂ ಇರ್ತೀರಾ ಸಂಖ್ಯೆಗಳಿಗೆ ಸಂಬಂಧಪಟ್ಟಿದ್ದು ಮತ್ತೆ ಅಕ್ಷರಗಳಿಗೆ ಸಂಬಂಧಪಟ್ಟಂತ ಮ್ಯಾಟ್ರಿಕ್ಸ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅದ್ರ ಜೊತೆಗೆ ಬೋರ್ಡ್ ಮಾಸ್ ನಿಯಮ ಮಾತೃಕೆ ನೀವಾಗ್ಲೇ ಇದನ್ನ ಕೇಳಿರ್ತೀರಾ ಮಾತೃಕೆ ಅಂದ್ರೆ ಸಂಖ್ಯೆಗಳನ್ನಾಗ್ಲಿ ಚಿಹ್ನೆಗಳನ್ನಾಗ್ಲಿ ಅಕ್ಷರಗಳನ್ನಾಗ್ಲಿ ಅಡ್ಡ ಸಾಲುಗಳಲ್ಲಿ ಮತ್ತೆ ಕಂಬ ಸಾಲುಗಳಲ್ಲಿ ಜೋಡಿಸಿರೋದನ್ನ ನಾವು ಮಾತೃಕೆಗಳು ಅಂತ ಕರಿತೀವಿ ಕರೆಕ್ಟಾ ಮಾತೃಕೆಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳು ಎನ್ ಎಂ ಎಂ ಎಸ್ ನಲ್ಲೂ ಇರ್ತವೆ ಎನ್ ಟಿ ಎಸಿ ನಲ್ಲೂ ಇರ್ತವೆ ಆ ಲೆಕ್ಕಗಳನ್ನ ಬಿಡಿಸೋದಕ್ಕೆ ಹಂತಗಳಿದಾವೆ ಆ ಹಂತಗಳು ಯಾವ್ಯಾವುದು ಅಂತ ಫಸ್ಟ್ ತಿಳ್ಕೊಂಡು ಅದಾದ್ಮೇಲೆ ನಾವು ಲೆಕ್ಕಗಳನ್ನ ಬಿಡಿಸುವಂತ ಪ್ರಕ್ರಿಯೆಗೆ ಹೋಗೋಣ ಒಂದೇ ಹಂತ ಯಾವುದು ಫೈಂಡ್ ಔಟ್ ದ ಲಾಜಿಕ್ ಕೊಟ್ಟಿರೋ ಲೆಕ್ಕನ ನೋಡಿದಾಗ ಅದರಲ್ಲಿ ಏನೋ ಒಂದು ಲಾಜಿಕ್ ಇದೆ ಏನೋ ಒಂದು ತರ್ಕ ಇದೆ ಆ ತರ್ಕವನ್ನ ನೀನು ಕಂಡುಹಿಡಿ ಆ ತರ್ಕನ ಕಂಡುಹಿಡಿಬೇಕು ನೀನು ಅದಾದ್ಮೇಲೆ ಕನ್ಫರ್ಮ್ ದ ಲಾಜಿಕ್ ಆ ಲಾಜಿಕ್ ಏನ್ ಕಂಡಿಡುದಲ್ಲ ಒಂದು ಅಡ್ಡ ಸಾಲಿಗೋ ಅಥವಾ ಒಂದು ಕಂಬ ಸಾಲಿಗೋ ನೀನೇನೋ ಒಂದು ಲಾಜಿಕ್ ಮೇಲೆ ಬಂದಿದಾವೆ ಈ ನಂಬರ್ಸ್ ಅಥವಾ ಈ ಲೆಟರ್ಸ್ ಅಂತ ನೀನು ಕಂಡಿಡ್ದಿದ್ಯಲ್ಲ ಮಗು ಈಗ ನೀನು ಅದನ್ನ ಇನ್ನೊಂದು ಕಂಬ ಸಾಲಿಗೆ ಅಥವಾ ಅಡ್ಡ ಸಾಲಿಗೆ ಅನ್ವಯಿಸೋದ್ರ ಮೂಲಕ ನೀನು ಕನ್ಫರ್ಮ್ ಮಾಡ್ಕೊಬೇಕು ಮೂರನೇದಿದೆ ಕ್ವಶನ್ ಮಾರ್ಕ್ ಅಂತ ಎಲ್ಲೋ ಕೊಟ್ಟಿರ್ತಾರೆ ಅಡ್ಡ ಸಾಲಿಗೋ ಅಥವಾ ಕಂಬ ಸಾಲಿಗೋ ಅಪ್ಲೈ ಮೂರು ಹಂತಗಳನ್ನ ಫಾಲೋ ಮಾಡಿದ್ರೆ ಸಾಕು ನೀವು ಮಾತೃಕೆ ಸಮಸ್ಯೆ ಆದ್ರೂ ಬಿಡಿಸಬಹುದು ಮುಂದೆ ಬರ್ತಾ ಇದೆ ಮೊದಲನೇ ಲೆಕ್ಕ ಹೀಗಿದೆ ಒಂಬತ್ತು ಕ್ವಶನ್ ಮಾರ್ಕ್ ಇಪ್ಪತ್ತೈದು ನಾನು ಅಡ್ಡ ಸಾಲುಗಳಲ್ಲಿ ಓದ್ತಾ ಇದ್ದೀನಿ ನಾಲ್ಕು ಆರು ಹದಿನಾರು ಮೂವತ್ತಾರು ಹದಿನೈದು ಎಂಬತ್ತೊಂದು ಈಗ ಆ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರಬೇಕಾಗಿರುವಂತಹ ಸಂಖ್ಯೆ ಯಾವುದು ನಿಮ್ಮ ಆಪ್ಷನ್ಸ್ ಹೀಗಿದೆ ಹತ್ತು ಎಂಟು ಒಂಬತ್ತು ಹನ್ನೊಂದು ಯಾವ್ದು ಬರಬೇಕಾಗಿದೆ ಒಂದ್ಸಲ ಯೋಚನೆ ಮಾಡಿ ಅಲ್ಲಿರುವಂತಹ ವಿನ್ಯಾಸನ ಗಮನಿಸಿ ಆಗ್ಲೇ ಹೇಳ್ಕೊಟ್ನಲ್ಲ ಮೂರು ವಿಷಯ ಫೈಂಡ್ ಔಟ್ ದ ಲಾಜಿಕ್ ಕನ್ಫರ್ಮ್ ದ ಲಾಜಿಕ್ ಅದಾದ್ಮೇಲೆ ಅಪ್ಲೈ ದ ಲಾಜಿಕ್ ಕ್ವಶನ್ ಮಾರ್ಕ್ ಎಲ್ಲಿದೆಯೋ ಆ ಒಂದು ಅಡ್ಡ ಸಾಲು ಅಥವಾ ಕಂಬ ಸಾಲುಗಳನ್ನ ಬಿಟ್ಟು ಬೇರೆ ಎಲ್ಲಾ ಸಂಖ್ಯೆಗಳನ್ನ ಕೊಟ್ಟಿದಾರಲ್ಲ ಅದನ್ನ ನಾವು ಅಬ್ಸರ್ವ್ ಮಾಡ್ತಾ 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 ಕಂಡುಹಿಡಿಬೇಕಾಗುತ್ತೆ ಕರೆಕ್ಟಾ ಈಗ ನೀವು ಅಡ್ಡ ಸಾಲುಗಳಲ್ಲಿ ಮತ್ತೆ ಕಂಬ ಸಾಲುಗಳಲ್ಲಿ ಎಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಮೋಸ್ಟ್ಲಿ ಇದು ಈಗ ಬಂದಿರಬಹುದು ಅಂತ ನಿಮ್ ತಲೆಗೆ ಹೊಳೆಯುತ್ತೆ ಏನದು ನಾನೀಗ ಎರಡನೇ ಅಡ್ಡ ಸಾಲನ್ನ ತಗೊಂತ ಇದ್ದೀನಿ ಎರಡನೇ ಅಡ್ಡ ಸಾಲಲ್ಲಿ ಇರೋದು ನಾಲ್ಕು ಆರು ಹದಿನಾರು ಹೇಗ್ ಬಂದಿರಬಹುದು ಈ ಸಂಖ್ಯೆಗಳು ಏನಿರಬಹುದು ಇವುಗಳ ನಡುವಿನ ಸಂಬಂಧ ಅಂತ ನೀವು ಯೋಚನೆ ಮಾಡಿದಾಗ ನಿಮಗೆ ಫ್ಲಾಶ್ ಆಗುತ್ತೆ ನಾಲ್ಕು ಅನ್ನೋದು ಎರಡರ ವರ್ಗ ಎರಡು ಸ್ಕ್ವಯರ್ ಆಕಡೆ ಲಾಸ್ಟ್ ಅಲ್ಲಿರುವಂತಹ ಹದಿನಾರು ಅನ್ನೋದು ನಾಲ್ಕರ ವರ್ಗ ನಾಲ್ಕು ಸ್ಕ್ವಯರ್ ಇದು ಎರಡು ಸ್ಕ್ವೇರ್ ಅದು ನಾಲ್ಕು ಸ್ಕ್ವಯರ್ ಅದ್ರ ಮಧ್ಯದಲ್ಲಿ ಬಂದಿರೋದು ಇದರ ವರ್ಗ ಮೂಲ ಮತ್ತೆ ಅದರ ವರ್ಗ ಮೂಲ ಎರಡು ಎರಡರ ನಾಲ್ಕರ ವರ್ಗ ಮೂಲ ಎರಡು ಹದಿನಾರರ ವರ್ಗ ಮೂಲ ನಾಲ್ಕು ಅವೆರಡು ಮಧ್ಯದಲ್ಲಿ ಬಂದು ಕೂಡಲಾಗಿದೆ ಹಾಗೆ ಬಂದಿದೆ ಮಧ್ಯದಲ್ಲಿರೋ ಸಂಖ್ಯೆ ಈಗ ನೀವು ಫೈಂಡ್ ಔಟ್ ದ ಲಾಜಿಕ್ ಮಾಡಿದ್ರಿ ಲಾಜಿಕ್ ಅನ್ನ ಕಂಡು ಹಿಡಿದ್ರಿ ಈಗ ಮೂರನೇ ಅಡ್ಡ ಸಾಲಿದೆಯಲ್ಲ ಇದೆಯಲ್ಲ ಅಲ್ಲಿಗೆ ನೋಡೋಣ ಕನ್ಫರ್ಮ್ ಮಾಡ್ಕೊಳ್ಳೋಣ ಮೂವತ್ತಾರು ಹದಿನೈದು ಎಂಬತ್ತೊಂದು ಅಂತ ಇದೆ ಇದು ಹೇಗೆ ಬಂದಿರಬಹುದು ಅದರ ಪ್ರಕಾರನೇ ಥಿಂಕ್ ಮಾಡಿ ಎಸ್ ಆರು ಸ್ಕ್ವಯರ್ ಇದು ಕೊನೆಯಲ್ಲಿರೋ ಎಂಬತ್ತೊಂದು ಒಂಬತ್ತು ಸ್ಕ್ವಯರ್ ಹಾಗಾದ್ರೆ ಅವುಗಳ ವರ್ಗ ಮೂಲ ಮಧ್ಯದಲ್ಲಿ ಬಂದು ಕೂಡ್ಕೊಂಡಿದಾವೆ ಆರು ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಹದಿನೈದು ಬಂದಿದೆ ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವ್ದು ಕ್ವಶ್ಚನ್ ಮಾರ್ಕ್ ಜಾಗದಲ್ಲಿ ಬರಬೇಕಾಗಿರೋದು ಒಂಬತ್ತು ಕ್ವಶನ್ ಮಾರ್ಕ್ ಇಪ್ಪತ್ತೈದು ತಗೊಂಡಿದ್ದೀವಲ್ಲ ನಿಮ್ಗೆ ಗೊತ್ತಾಯ್ತು ಮೊದಲನೇದು ಸ್ಕ್ವಯರ್ ಮಾಡಿರ್ತೀವಿ ಸ್ಕ್ವಯರ್ ಇದೆ ಅದರ ವರ್ಗ ಮೂಲಗಳೇನಿದಾವೆ ಆ ಸಂಖ್ಯೆಗಳ ಸ್ಕ್ವಯರ್ ನಂಬರ್ಸ್ ವರ್ಗ ಮೂಲಗಳ ಮಧ್ಯಕ್ಕೆ ಬಂದು ಕೂಡ್ಕೊಂಡಿದಾವೆ ಅಂದ್ರೆ ಮೂರು ಸ್ಕ್ವಯರ್ ಒಂಬತ್ತು ಅಂದ್ರೆ ಮೂರು ಸ್ಕ್ವಯರ್ ಇಪ್ಪತ್ತೈದು ಅಂದ್ರೆ ಐದು ಸ್ಕ್ವಯರ್ ಇಪ್ಪತ್ತೈದರ ವರ್ಗಮೂಲ ಐದು ಮಧ್ಯಕ್ಕೆ ಬಂತು ಒಂಬತ್ತರ ವರ್ಗಮೂಲ ಮೂರು ಮಧ್ಯಕ್ಕೆ ಬಂತು ಈಗ ಅವೆರಡನ್ನು ಸೇರಿಸಿದ್ರೆ ಮೂರು ಪ್ಲಸ್ ಐದು ಈಸ್ ಈಕ್ವಲ್ ಟು ಎಂಟು ಎಂಟು ಸರಿಯಾದ ಆಯ್ಕೆ ಅದು ಎಲ್ಲಿದೆ ಎರಡನೇದ್ರಲ್ಲಿದೆ ಆಪ್ಷನ್ ಟೂನಲ್ಲಿದೆ ಹಾಗಾಗಿ ಆಪ್ಷನ್ ಟೂ ನಾವು ಒ ಎಂ ಆರ್ ಶೀಟ್ ಅಲ್ಲಿ ಶೇರ್ಡ್ ಮಾಡಬೇಕು ಮುಂದಿನ ಪ್ರಶ್ನೆ ಹೇಗಿದೆ ಒಂಬತ್ತು ಅರವತ್ತೊಂದು ಇಪ್ಪತ್ತು ಆರು ಕ್ವಶನ್ ಮಾರ್ಕ್ ಹತ್ತು ಎಂಟು ಮೂವತ್ನಾಲ್ಕು ಮೂವತ್ತು ಮಕ್ಕಳು ನಿಮ್ಮ ಆಪ್ಷನ್ಸ್ ಹೀಗಿದೆ ನೋಡಿ ಮೂವತ್ತಾರು ನಲ್ವತ್ತಾರು ಇಪ್ಪತ್ತಾರು ಅರವತ್ತೆರಡು ಪ್ರಶ್ನೆನ ಸ್ಕ್ರೀನ್ ಮೇಲೆ ನೋಡ್ತಿದ್ದಾಗೆ ಕೆಲವರಿಗೆಲ್ಲ ಖುಷಿಯಾಗೋಗುತ್ತೆ ಇಲ್ಲಿ ಏನೋ ನಾನು ನನ್ನ ಬುದ್ಧಿನ ಉಪಯೋಗಿಸೋದಕ್ಕೆ ಅವಕಾಶ ಸಿಕ್ಕೋಯ್ತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಖುಷಿಯಾಗುತ್ತೆ ಎಸ್ ಖಂಡಿಡೀರಿ ನೋಡೋಣ ಒಂಬತ್ತು ಅರವತ್ತೊಂದು ಇಪ್ಪತ್ತು ಈ ರೀತಿನಲ್ಲಿ ವರ್ಕ್ ಆಗುತ್ತಾ ಒಂಬತ್ತು ಆರು ಎಂಟು ಈ ರೀತಿಯಲ್ಲಿ ವರ್ಕ್ ಆಗುತ್ತಾ ನೀವೆಲ್ಲ ಈ ತರ ಯೋಚನೆ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ನೋಡಿ ಒಂಬತ್ತು ಅಂದ್ರೆ ಅದನ್ನ ಸ್ಕ್ವಯರ್ ಮಾಡು ಒಂಬತ್ತನ್ನ ಸ್ಕ್ವಯರ್ ಮಾಡಿ ಅದರಲ್ಲಿ ಅರವತ್ತೊಂದನ್ನ ಕಳೆದ್ರೆ ಕೊನೆಯಲ್ಲಿರೋ ಇಪ್ಪತ್ತು ಬರ್ತಾ ಇದೆಯಾ ಚೆಕ್ ಮಾಡೋಣ ಒಂಬತ್ತು ಸ್ಕ್ವಯರ್ ಅಂದ್ರೆ ಎಷ್ಟು ಎಂಬತ್ತೊಂದು ಅದರಲ್ಲಿ ಅರವತ್ತೊಂದನ ಕಳೆದ್ರೆ ಇಪ್ಪತ್ತು ಬರ್ತಾ ಇದೆ ನೋಡಿ ಮೊದಲನೇ ಅಡ್ಡ ಸಾಲ ಸಂಖ್ಯೆಗಳೆಲ್ಲ ಕಾಣಿಸ್ತಾ ಇದಾವೆ ನೋಡಿ ಇವಾಗ ನಿಮಗೆ ಒಂಬತ್ತು ಇದೆ ಅರವತ್ತೊಂದಿದೆ ಇಪ್ಪತ್ತಿದೆ ಹಾಗಾದ್ರೆ ನಾವು ಕೊನೆ ಅಡ್ಡ ಸಾಲ್ಗೆ ಹೋಗೋಣ ಯಾಕಂದ್ರೆ ಮಧ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ವಾ ಅದನ್ನ ಲಾಸ್ಟ್ಗೆ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಎಂಟು ಅದನ್ನ ಸ್ಕ್ವಯರ್ ಮಾಡು ಪಕ್ಕದಲ್ಲಿರೋದನ್ನ ಕಡಿ ಎಂಟು ಸ್ಕ್ವೇರ್ ಅಂದ್ರೆ ಎಷ್ಟು ಅರವತ್ನಾಲ್ಕು ಅದರಲ್ಲಿ ಮೂವತ್ನಾಲ್ಕನ್ನ ಕಳೆದ್ರೆ ಮೂವತ್ತು ಬರ್ತಾ ಇದೆ ಅದರಲ್ಲಿ ಮೂವತ್ನಾಲ್ಕನ್ನ ಕಳೆದ್ರೆ ಮೂವತ್ತು ಬರ್ತಾ ಇದೆ ನೋಡಿ ಎಂಟು ಮೂವತ್ನಾಲ್ಕು ಮೂವತ್ತು ಆ ಸಾಲಿನಲ್ಲಿರುವಂತಹ ಸಂಖ್ಯೆಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಎಸ್ ಕರೆಕ್ಟಾ ಈಗ ನಾವು ಕನ್ಫರ್ಮ್ ದ ಲಾಜಿಕ್ ಆಗೋಯ್ತು ಈಗ ಅನ್ವಯಿಸ್ಕೊಳೋದಕ್ ಬರೋಣ ಅಪ್ಲೈ ದ ಲಾಜಿಕ್ ಬರೋಣ ಆರು ಅಂತ ಇದೆಯಲ್ಲ ಅದನ್ನ ಸ್ಕ್ವಯರ್ ಮಾಡ್ಬಿಡೋಣ ಆರು ಸ್ಕ್ವಯರ್ ಅದರಲ್ಲಿ ಎಷ್ಟನ್ನೋ ಕಳೆದ್ರೆ ಹತ್ತು ಬರುತ್ತೆ ಅಲ್ವಾ ಆರು ಸ್ಕ್ವಯರ್ ಅಂದ್ರೆ ಮೂವತ್ತಾರು ಅದರಲ್ಲಿ ಎಷ್ಟನ್ನು ಕಳೆದ್ರೆ ಹತ್ತು ಬರುತ್ತೆ ಅದರಲ್ಲಿ ಇಪ್ಪತ್ತಾರನ್ನ ಕಳೆದ್ರೆ ಹತ್ತು ಬರುತ್ತೆ ಅಂದ್ರೆ ರೈಟ್ ಆನ್ಸರ್ ಯಾವುದು ಇಪ್ಪತ್ತಾರು ಅದು ಯಾವ ಆಪ್ಷನ್ ಅಲ್ಲಿದೆ ಸಿ ನಲ್ಲಿದೆ ಹಾಗಾಗಿ ಓ ಎಂ ಆರ್ ಶೀಟಲ್ಲಿ ಸಿ ಆಪ್ಷನ್ ಗೆ ಶೇಡ್ ಮಾಡ್ತೀರಾ ಅಂಕಗಳನ್ನು ನಿಮ್ಮ ಬುಟ್ಟಿಗೆ ಹಾಕೊಂತೀರಾ ಖುಷಿ ಪಡ್ತೀರಾ ಮುಂದಿನ ಲೆಕ್ಕ ಹೇಗಿದೆ ಮಕ್ಳೆ ಇಪ್ಪತ್ತಾರು ಮೂವತ್ತಾರು ನಲ್ವತ್ತಾರು ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕು ಇಪ್ಪತ್ತೈದು ಪ್ರಶ್ನಾರ್ಥಕ ಚಿಹ್ನೆ ಮೂವತ್ತು ಎರಡು ಐದು ಮೂರು ಇಲ್ಲಿ ಅಡ್ಡ ಸಾಲುಗಳನ್ನ ನೋಡಿ ನಾಲ್ಕು ಅಡ್ಡ ಸಾಲುಗಳಿದಾವೆ ಮೂರು ಕಂಬ ಸಾಲುಗಳಿದಾವೆ ಎಷ್ಟಾದ್ರೂ ಸಂಖ್ಯೆ ಕೊಟ್ಕೊಳ್ಳಿ ಅಲ್ಲಿ ಏನಿದೆ ಲಾಜಿಕ್ ಅಷ್ಟೇ ನಮ್ ಕೆಲಸ ಕರೆಕ್ಟಾ ಆಪ್ಷನ್ಸ್ ಬನ್ನಿ ಇಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವ್ದು ಅದು ಹಿಡಿಯೋದಕ್ಕೆ ಏನ್ ಲಾಜಿಕ್ ಮೇಲೆ ಬಂದಿದಾವೆ ನಂಬರ್ಸ್ ಅಂತ ನೋಡ್ಬೇಕಲ್ವಾ ನಾವು ನೋಡೋಣ ಈಗ ಇಪ್ಪತ್ತಾರು ಇದೆ ಮೂವತ್ತಾರು ಇದೆ ನಲ್ವತ್ತಾರು ಇದೆ ಇಪ್ಪತ್ತಾರು ಇದೆ ಇಪ್ಪತ್ನಾಲ್ಕಿದೆ ಇಪ್ಪತ್ತೈದಿದೆ ಎರಡಿದೆ ಅಡ್ಡ ಸಾಲುಗಳಲ್ಲಿ ಮತ್ತೆ ಸಾಲುಗಳಲ್ಲಿ ಯೋಚನೆ ಮಾಡಿ ನೋಡಿದಾಗ ಯಾವುದೋ ಒಂದು ಲಾಜಿಕ್ ನಿಮ್ಗೆ ಫ್ಲಾಶ್ ಆಯಿತು ಹಾಗಾದ್ರೆ ಆ ಫ್ಲಾಶ್ ಆಗಿರೋ ಲಾಜಿಕ್ ಆದ್ರೂ ಯಾವ್ದು ಇಪ್ಪತ್ತಾರು ಅಂತ ಸಂಖ್ಯೆ ಇದೆ ಅದಕ್ಕೆ ಮತ್ತೆ ಕಂಬ ಸಾಲಿನಲ್ಲಿರೋ ಇಪ್ಪತ್ನಾಲ್ಕನ ತಗೊಂಡೋಗಿ ಸೇರ್ಸೋಣ ಕೂಡ್ಸೋಣ ಅವಾಗ ಎಷ್ಟು ಬರ್ತಾ ಇದೆ ಐವತ್ತು ಬರ್ತಾ ಇದೆ ಅದನ್ನ ಮತ್ತೆ ಇಪ್ಪತ್ತೈದು ಅನ್ನೋ ಸಂಖ್ಯೆಯಿಂದ ಭಾಗಿಸಣ ಅವಾಗ ಎರಡು ಬರ್ತಾ ಇದೆ ನೋಡಿ ಒಂದನೇ ಕಂಬ ಸಾಲಿನಲ್ಲಿರುವಂತಹ ಎಲ್ಲ ಸಂಖ್ಯೆಗಳು ಪ್ರತ್ಯಕ್ಷ ಆಗೋದು ನಿಮ್ ಮುಂದೆ ಏನ್ ಲಾಜಿಕ್ ಮೊದಲನೇ ಸಂಖ್ಯೆ ಮೊದಲನೇ ಅಡ್ಡ ಸಾಲಲ್ಲಿರೋ ಮೊದಲನೇ ಸಂಖ್ಯೆ ಎರಡನೇ ಅಡ್ಡ ಸಾಲಲ್ಲಿರೋ ಮೊದಲನೇ ಸಂಖ್ಯೆ ಅಥವಾ ಒಂದನೇ ಕಂಬ ಸಾಲಿನಲ್ಲಿರುವಂತಹ ಸಂಖ್ಯೆಗಳು ಮೊದಲನೇದು ಎರಡನೇದು ಕೂಡಿದ್ರೆ ಆನ್ಸರ್ ಬರುತ್ತೆ ಅದನ್ನ ಮೂರನೇ ನಂಬರ್ ಇಂದ ಭಾಗ್ಸುದ್ರೆ ನಾಲ್ಕನೇ ನಂಬರ್ ಬರ್ತಾ ಇದೆ ಈ ಲಾಜಿಕ್ ಅನ್ನ ಕಂಡಿಕೊಂಡಿದೀವಿ ಇವಾಗ ಮತ್ತೆ ಮೂರನೇ ಕಂಬ ಕಂಬಸಾಲಿದೆಯಲ್ವಾ ಅಲ್ಲಿ ಇದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡ ಬನ್ನಿ ನಲ್ವತ್ತಾರ ಇದೆ ಅದಕ್ಕೆ ನಲ್ವತ್ನಾಲ್ಕ ಸೇರಿಸ್ತಾ ಇದ್ದೀನಿ ಅಷ್ಟನ್ನ ಸೇರಿಸಿದ್ರೆ ತೊಂಬತ್ತಾಗ್ತಾ ಇದೆ ನೆಕ್ಸ್ಟ್ ನಂಬರ್ ಯಾವ್ದಿರೋದು ಮೂವತ್ತು ಆ ಮೂವತ್ತರಿಂದ ತೊಂಬತ್ತನ್ನ ಭಾಗ್ಸಣ ಭಾಗಿಸಿದ್ರೆ ಮೂರ್ ಬರ್ತಾ ಇದೆ ಅಂದ್ರೆ ನಾವು ಕಂಡು ಹಿಡಿದಿರೋ ಲಾಜಿಕ್ ಕರೆಕ್ಟ್ ಹಾಗಾದ್ರೆ ಈ ಲಾಜಿಕ್ನೀಗ ಮಧ್ಯದಲ್ಲಿರೋದು ಅಂದ್ರೆ ಎರಡನೇ ಕಂಬ ಸಾಲಿಗೆ ಅಪ್ಲೈ ಮಾಡೋಣ ಬನ್ನಿ ಮಕ್ಕಳೇ ಮೂವತ್ತಾರು ಅದಕ್ಕೆ ತಗೊಂಡೋಗಿ ಮೂವತ್ನಾಲ್ಕನ್ನ ಸೇರಿಸ್ಬಿಡ್ತೀವಿ ಸೇರಿಸ್ತಿದ್ದಂಗೆ ಅದು ಎಪ್ಪತ್ತಾಗೋಯ್ತು ಆ ಎಪ್ಪತ್ತನ್ನ ಎಷ್ಟ್ರಿಂದನೋ ಭಾಗ್ಸಿದ್ರೆ ಐದು ಬರುತ್ತೆ ಎಪ್ಪತ್ತನ್ನ ಎಷ್ಟ್ರಿಂದನೋ ಭಾಗಿಸಿದ್ರೆ ಐದು ಬರುತ್ತೆ ಯಾವ್ದ್ರಿಂದ ಭಾಗಿಸ್ಬೇಕು ಹದ್ನಾಲ್ಕರಿಂದ ಭಾಗಿಸಿದ್ರೆ ಐದು ಬರುತ್ತೆ ಅಂದ್ರೆ ರೈಟ್ ಆನ್ಸರ್ ಯಾವ್ದು ಅಂತ ಗೊತ್ತಾಯ್ತು ಹದ್ನಾಲ್ಕು ಹದ್ನಾಲ್ಕು ಎಲ್ಲಿದೆ ಹದಿನಾಲ್ಕು ಆಪ್ಷನ್ ಬಿ ನಲ್ಲಿದೆ ಆಪ್ಷನ್ ಬಿ ಗೆ ಶೇಡ್ ಮಾಡಬೇಕು ಖುಷಿಯಿಂದ ಅಂಕಗಳನ್ನ ತಗೊಬೇಕು ಮುಂದಿನ ಪ್ರಶ್ನೆ ಹೀಗಿದೆ ಐದು ನಲವತ್ತೇಳು ಏಳು ಆರು ಕ್ವಶನ್ ಮಾರ್ಕ್ ನಾಲ್ಕು ಏಳು ಎಪ್ಪತ್ತೊಂದು ಎಂಟು ಈಗ ನೀವು ಸ್ವಲ್ಪ ತಲೆ ಓಡಿಸಬೇಕು ಐದಿದೆ ನಲವತ್ತೇಳಿದೆ ಏಳಿದೆ ಆರು ಕ್ವಶನ್ ಮಾರ್ಕ್ ನಾಲ್ಕು ಏಳು ಎಪ್ಪತ್ತೊಂದು ಎಂಟು ಹೆಂಗೆ ಬಂದಿದ್ದಾವೆ ಈ ಸಂಖ್ಯೆಗಳು ಏನಿದೆ ತರ್ಕ ಇದರಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಸಾಕಷ್ಟು ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ನೋಡ್ತಿದ್ದಾಗೆ ಕ್ಷಣಗಳಲ್ಲಿ ನಿಮಗೆ ಲೆಕ್ಕಕ್ಕೆ ಉತ್ತರ ಫ್ಲಾಶ್ ಆಗುತ್ತೆ ಆಪ್ಷನ್ ಸಿ ಇದ್ದಾವೆ ನೋಡಿ ಮೊದಲನೇ ಅಡ್ಡ ಸಾಲು ಹೇಗೆ ಬಂದಿದೆ ಅಂದರೆ ಐದು ಅಂತ ಇದೆ ಕೊನೆಯಲ್ಲಿ ಏಳು ಅಂತ ಇದೆ ಆ ಎರಡು ಸಂಖ್ಯೆಗಳನ್ನ ಗುಣಿಸ್ಬೇಕು ಫಸ್ಟು ಆ ಎರಡು ಸಂಖ್ಯೆಗಳನ್ನ ಕೂಡಬೇಕು ನೆಕ್ಸ್ಟ್ ಬಂದಿರೋ ಎರಡು ಉತ್ತರಗಳನ್ನ ಕೂಡಬೇಕು ಅದನ್ನ ಮಧ್ಯದಲ್ಲಿ ಬರಿಬೇಕು ನೋಡಿ ಇಲ್ಲಿ ಐದಿದೆ ಕೊನೆಯಲ್ಲಿ ಏಳಿದೆ ಐದು ಮತ್ತೆ ಏಳನ ಗುಣಿಸೋಣ ಐದು ಮೂವತ್ತೈದು ಅದಾದ್ಮೇಲೆ ಐದು ಮತ್ತೆ ಏಳನ್ನ ಕೂಡಣ ಐದು ಮತ್ತೆ ಏಳನ್ನ ಕೂಡಿದ್ರೆ ಹನ್ನೆರಡು ಬಂದಿರೋ ಎರಡು ಇಲ್ಲಿ ಗುಣಲಬ್ಧ ಮತ್ತೆ ಅಲ್ಲಿ ಮೊತ್ತ ಎರಡನ್ನೂ ಕೂಡ ನಾವೀಗ ಕೂಡಿದ್ರೆ ಬರ್ತಾ ಇರೋ ಉತ್ತರ ನಲ್ವತ್ತೇಳು ಅಂದ್ರೆ ಮೊದಲನೇ ಅಡ್ಡ ಸಾಲಿನಲ್ಲಿರೋದನ್ನ ಕಂಡಿಡ್ಕೊಂಡ್ಬಿಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ತಲೆ ಓಡಿಸಿ ಮಾಡಿದ್ದಾರೆ ಅವ್ರು ತಲೆ ಓಡಿಸಿ ಮಾಡಿರೋದನ್ನ ನೀವು ತಲೆ ಓಡಿಸಿದ್ರೆ ನಿಮಗೆ ಫ್ಲಾಶ್ ಆಗೋದು ಆವಾಗ್ಲೇನೆ ಮೆಂಟಲ್ ಎಬಿಲಿಟಿ ಜಾಸ್ತಿ ಆಗೋದು ಮಕ್ಕಳ ವೆರಿ ಗುಡ್ ಒಂದ ಕಂಡಿಡ್ದಿದ್ದೀರಾ ಹಾಗೇನೆ ಮೂರನೇ ಅಡ್ಡ ಸಾಲಿಗೆ ಇದೇ ಲಾಜಿಕ್ನ ಅಪ್ಲೈ ಮಾಡೋಣ ವರ್ಕ್ ಆಗುತ್ತಾ ಇಲ್ವಾ ಕಂಡು ಹಿಡಿಯೋಣ ಏಳು ಆ ಕಡೆ ಲಾಸ್ಟ್ ಅಲ್ಲಿರೋದು ಎಂಟು ಅವೆರಡನ್ನು ಫಸ್ಟ್ ಸರಿ ಗುಣಿಸ್ಬೇಕು ಅದಾದ್ಮೇಲೆ ಅವೆರಡನ್ನು ಕೂಡಬೇಕು ಆಮೇಲೆ ಬಂದಿರೋ ಉತ್ತರಗಳನ್ನು ಕೂಡಬೇಕು ಏಳೆಂಟ್ಲ ಐವತ್ತಾರು ಏಳು ಎಂಟು ಹದಿನೈದು ಐವತ್ತಾರು ಮತ್ತೆ ಹದಿನೈದು ಕೂಡಿದ್ರೆ ಎಪ್ಪತ್ತೊಂದು ಎಸ್ ನಾವು ಅನ್ಕೊಂಡಿರುವಂತ ಸಂಖ್ಯೆಗಳು ಬರ್ತಾ ಇದಾವೆ ಮೂರನೇ ಅಡ್ಡ ಸಾಲಲ್ಲಿರೋ ಸಂಖ್ಯೆಗಳು ಬರ್ತಾ ಇದಾವೆ ವಾವ್ ಲಾಜಿಕ್ ಅನ್ನ ಕಂಡಿಡಿದ್ವಿ ಲಾಜಿಕ್ ಅನ್ನ ಕನ್ಫರ್ಮ್ ಮಾಡ್ಕೊಂಡ್ವಿ ಈಗ ಮುಂದೆ ಹೋಗ್ತಾ ಇದೀವಿ ನಮ್ಮ ಉತ್ತರ ಕಂಡಿಡಿದಕ್ಕೆ ಆರು ಅಂತ ಸಂಖ್ಯೆ ಈ ಕಡೆಯಲ್ಲಿ ಇದೆ ನಾಲ್ಕು ಅಂತ ಸಂಖ್ಯೆ ಆ ಕಡೆ ಇದೆ ನಾವ್ ಈಗ ಏನ್ ಮಾಡ್ಬೇಕು ಆರನ್ನು ನಾಲ್ಕು ಗುಣಸ್ ಬಿಡಬೇಕು ಆಮೇಲೆ ಆರನ್ನು ನಾಲ್ಕು ಕೂಡ್ಬಿಡ್ಬೇಕು ಆವಾಗ ಉತ್ತರ ಬರ್ತಾ ಹೋಗುತ್ತೆ ಎಸ್ ಆರ್ ನಾಲ್ಕು ಇಪ್ಪತ್ನಾಲ್ಕು ಆರ್ ಆರು ನಾಲ್ಕು ಕೂಡಿದ್ರೆ ಹತ್ತು ಇಪ್ಪತ್ನಾಲ್ಕನ್ನು ಹತ್ತು ಕೂಡಿದ್ರೆ ಮೂವತ್ನಾಲ್ಕು ಬಂತು ಮಕ್ಕಳೇ ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರಬೇಕಾಗಿದ್ದಂತ ಸಂಖ್ಯೆ ಮೂವತ್ನಾಲ್ಕು ಆ ಮೂವತ್ನಾಲ್ಕೆ ಸರಿಯಾದ ಆಯ್ಕೆ ಯಾವ ಆಪ್ಷನ್ ಅಲ್ಲಿದೆ ಸಿ ಆಪ್ಷನ್ ಅಲ್ಲಿದೆ ಹಾಗಾಗಿ ನಮ್ಮ ಉತ್ತರ ಸರಿ ಬನ್ನಿ ಮುಂದಿನ ಲೆಕ್ಕ ನೋಡೋಣ ವೆರಿ ಗುಡ್ ಲೆಕ್ಕಗಳು ಬರ್ತಾ 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 ಲಾಜಿಕ್ಗಳು ಅರ್ಥ ಅರ್ಥ ಏನೇನೆಲ್ಲ ಇದೆಯಲ್ವ ಈ ನಂಬರ್ಸ್ ಜೊತೆ ಸಕ್ಕತ್ತಾಗಿದೆ ಆಟ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ ನಿಮ್ಗೆ ಯಾರಿಗೆ ಯಾರಿಗೆ ಆಟ ಸಕ್ಕತ್ತಾಗಿದೆ ಅಂತ ಅನ್ಸಿರಿ ಇವತ್ತಲ್ಲ ನಾಳೆ ಜೀವನದಲ್ಲಿ ಏನು ಆಗ್ತೀರಾ ಎಸ್ ಕಂಟಿನ್ಯೂ ಮಾಡಿ ಬನ್ನಿ ಮುಂದಿನ ಲೆಕ್ಕ ನೋಡೋಣ ಎರಡು ಮೂರು ಪ್ರಶ್ನಾರ್ಥಕ ಚಿಹ್ನೆ ಮೂರು ಎರಡು ಮೂರು ಹದಿನೇಳು ಮೂವತ್ತೊಂದು ಮೂವತ್ತಾರು ಆಪ್ಷನ್ಸ್ ಏನು ಸರ್ ನೋಡಿ ಬಂದಿದೆ ಮೂರು ನಾಲ್ಕು ಒಂದು ಆರು ಈ ಆಪ್ಷನ್ಗಳಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅದನ್ನು ನೋಡಬೇಕು ನಾವು ಬನ್ನಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆನೂ ಟ್ರೈ ಮಾಡ್ತೀವಿ ಈಗ ಸಾಲುಗಳಲ್ಲಿ ಉತ್ತರ ಇದೆಯಾ ಅಂತ ಚೆಕ್ ಮಾಡ್ತಿದ್ವಿ ನೀವು ಎಲ್ಲ ಚೆಕ್ ಮಾಡಬೇಕು ಸಾಲುಗಳಲ್ಲಿ ಕಂಬ ಸಾಲುಗಳಲ್ಲಿ ಎಲ್ಲ ಥರನೂ ಚೆಕ್ ಮಾಡಬೇಕು ಎರಡು ಅನ್ನೋದು ಒಂದನೇ ಕಂಬ ಸಾಲಿನಲ್ಲಿರುವಂಥ ಮೊದಲನೇ ಸಂಖ್ಯೆ ನಾನೀಗ ಎರಡನ್ನ ಕ್ಯೂಬ್ ಮಾಡ್ತಾ ಇದ್ದೀನಿ ಯಾಕೆ ಸಾರ್ ಕ್ಯೂಬ್ ಮಾಡಬೇಕು ಎರಡಿದೆ ಮೂರಿದೆ ಹದಿನೇಳು ಇದೆ ಏನು ಮಾಡಿದ್ರೆ ಅದು ಹದಿನೇಳು ಆಗುತ್ತೆ ನೀನು ಓಡಿಸ್ಬೇಕು ತಲೆ ಎರಡು ಮೂರು ಕುಡಿದ್ರೆ ಐದಾಗುತ್ತೆ ಎರಡು ಮೂರ್ಲ ಆರು ಆಗುತ್ತೆ ಈ ಥರ ಎಲ್ಲ ಮಾಡ್ತಾ 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 ಬಂದಾಗ ಓಹೋ ಹೋ ಇಲ್ಲೆಲ್ಲೋ ಕ್ಯೂಬ್ಗೂ ಸ್ಕ್ವೇರ್ಗೂ ಲಿಂಕ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ನಾನು ಎರಡನ್ನ ಕ್ಯೂಬ್ ಮಾಡಿದ್ದೀನಿ ಎಂಟು ಬಂತು ಅದಾದ್ಮೇಲೆ ನೆಕ್ಸ್ಟ್ ನಂಬರ್ ಇದೆಯಲ್ಲ ಮೂರು ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀನಿ ಒಂಬತ್ತು ಬಂತು ಈಗ ಎಂಟು ಮತ್ತೆ ಒಂಬತ್ತು ಅಲ್ಲಿ ಫ್ಲಾಶ್ ಆಗ್ತಾ ಇದೆ ಸರ್ ಎಂಟು ಒಂಬತ್ತು ಸರ್ ಎಸ್ ಯು ಆರ್ ರೈಟ್ ಎಂಟು ಒಂಬತ್ತು ಹದಿನೇಳು ಆ ರೀತಿಯಲ್ಲಿ ಬಂದಿದೆ ಎರಡು ಇದೆಯಲ್ಲ ಅದನ್ನ ಕ್ಯೂಬ್ ಮಾಡಿದ್ರೆ ಎಂಟು ಬಂತು ಮೂರ್ ಇದೆಯಲ್ಲ ಅದನ್ನ ಕ್ಯೂಬ್ ಮಾಡಿದ್ರೆ ಒಂಬತ್ತು ಬಂತು ಎಂಟು ಮತ್ತೆ ಒಂಬತ್ತು ಕೂಡಿದ್ರೆ ಹದಿನೇಳು ಬಂತು ಮೊದಲನೇ ಕಂಬ ಸಾಲ ಈ ಈ ಲಾಜಿಕ್ ಮೇಲೆ ಬಂದಿದೆವು ಮಕ್ಕಳ ಎರಡನೇ ಕಂಬ ಸಾಲನ್ನ ನೋಡೋಣ ಇವಾಗ ನಿಮ್ಗೆ ಗೊತ್ತಿದೆ ಮೊದಲನೇದೇನ್ ಮಾಡಬೇಕು ಕ್ಯೂಬ್ ಮಾಡ್ಬೇಕು ಎರಡನೇದೇನ್ ಮಾಡಬೇಕು ಸ್ಕ್ವೇರ್ ಮಾಡ್ಬೇಕು ಎಸ್ ಹೇಳಿ ಇವಾಗ ಮೊದಲನೇದು ಮೂರು ಮೂರನ್ನ ನಾವೀಗ ಏನ್ ಮಾಡಬೇಕು ಕ್ಯೂಬ್ ಮಾಡಬೇಕು ಮೂರನ್ನ ಕ್ಯೂಬ್ ಮಾಡಿದಾಗ ಇಪ್ಪತ್ತೇಳು ಬಂತು ಅದೇ ತರ ಎರಡನೇ ನಂಬರ್ ಎರಡು ಇದೆಯಲ್ಲ ಅದನ್ನ ಸ್ಕ್ವಯರ್ ಮಾಡಬೇಕು ಸ್ಕ್ವಯರ್ ಮಾಡಿದ್ರೆ ಎಷ್ಟು ಬಂತು ನಾಲ್ಕು ಬಂತು ಈಗ ಅವೆರಡನ್ನು ಕೂಡಿದ್ರೆ ಮೂವತ್ತೊಂದು ಬಂತು ನೋಡಿ ಕಂಬ ಸಾಲಗಳಲ್ಲಿ ಏನೇನಿದೆಯೋ ಸಂಖ್ಯೆಗಳು ಎರಡನೇ ಕಂಬಸಾಲಗಳಲ್ಲಿ ಮೂರು ಎರಡು ಮೂವತ್ತೊಂದು ಬಂದೋಯ್ತು ಹಾಗಾದ್ರೆ ನಾವು ಮೂರನೇ ಕಂಬ ಸಾಲಕ್ ಬರ್ತಾ ಇದ್ದೀವಿ ಮೂರನೇ ಕಂಬ ಸಾಲಕ್ ಬರಬೇಕು ಮೊದಲನೇ ಸಂಖ್ಯೆನ ಕ್ಯೂಬ್ ಮಾಡು ಎರಡನೇ ಸಂಖ್ಯೆನ ಸ್ಕ್ವೇರ್ ಮಾಡು ಅವೆರಡನ್ನು ಕೂಡಿಸು ಮೂವತ್ತಾರು ಬರಬೇಕು ಈಗ ಹಂಗೆ ಯೋಚನೆ ಮಾಡಿ ನಾನು ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಮೊದಲನೇ ಸಂಖ್ಯೆ ಕ್ವಶನ್ ಮಾರ್ಕ್ ಇದೆ ಎರಡನೇ ಸಂಖ್ಯೆ ಮೂರಿದೆ ಎರಡನೇ ಸಂಖ್ಯೆನ ಮೂರನೇ ಕಂಬಸಾಲಲ್ಲಿರೋ ಎರಡನೇ ಸಂಖ್ಯೆ ಇದೆಯಲ್ಲ ಅದನ್ನ ಏನು ಮಾಡಬೇಕಾಗಿರೋದು ಸ್ಕ್ವಯರ್ ಮಾಡ್ಬೇಕಾಗಿರೋದು ಮೂರನ್ನ ಸ್ಕ್ವಯರ್ ಮಾಡಿದ್ರೆ ಒಂಬತ್ತಾಯ್ತು ನನ್ನ ಹತ್ರ ಆಲ್ರೆಡಿ ಒಂಬತ್ತಿದೆ ಇದೆ ಇನ್ನೆಷ್ಟು ಸೇರಿಸಿದ್ರೆ ಮೂವತ್ತಾರು ಎಸ್ ಆರ್ ರೈಟ್ ಇಪ್ಪತ್ತೇಳನ್ನು ಸೇರಿಸಿದ್ರೆ ಮೂವತ್ತಾರು ಹಾಗಾದ್ರೆ ಇಪ್ಪತ್ತೇಳು ಅಂತ ನಂಬರ್ ಬರುತ್ತಲ್ಲ ಬದಲನೇದು ಅದು ಯಾವುದೋ ನಂಬರ್ನ ಕ್ಯೂಬ್ ಮಾಡಿದ್ರೆ ಎಸ್ ಆರ್ ರೈಟ್ ಮೂರು ಕ್ಯೂಬ್ ಮಾಡಿದ್ರೆ ನೋಡಿ ಮೂರನ್ನ ಕ್ಯೂಬ್ ಮಾಡಿದ್ರೆ ಇಪ್ಪತ್ತೇಳು ಬರ್ತಾ ಇದೆ ನೆಕ್ಸ್ಟ್ ಎರಡನೇ ಸಂಖ್ಯೆ ಮೂರನ್ನ ಸ್ಕ್ವೇರ್ ಮಾಡಿದ್ರೆ ಒಂಬತ್ತು ಬರ್ತಾ ಇದೆ ಈಗ ಎರಡನ್ನು ಕೂಡಿದ್ರೆ ಮೂವತ್ತಾರು ಬಂತು ಮಕ್ಳು ಹಂಗಾದ್ರೆ ರೈಟ್ ಆನ್ಸರ್ ಯಾವ್ದ್ರಪ್ಪ ರೈಟ್ ಆನ್ಸರ್ ಯಾವ್ದು ಗೊತ್ತಾಯ್ತಲ್ವಾ ಮೂರು ಸೊ ಆ ಮೂರು ಅಂತ ಇತ್ತಲ್ವಾ ಆ ಮೂರು ರೈಟ್ ಆನ್ಸರ್ ಆಪ್ಷನ್ ಎ ಮೂರು ಸರಿಯಾದ ಉತ್ತರ ನೀವಲ್ಲಿ ಎ ಆಪ್ಷನ್ ಗೆ ಶೇಡ್ ಮಾಡ್ತೀರಾ ಅಂಕಗಳನ್ನ ಗಳಿಸ್ತೀರಾ ಮಕ್ಳೆ ಇಷ್ಟೋ ತನಕ ನಾವೆಲ್ಲರೂ ನಂಬರ್ಸ್ ಗಳ ಮೇಲಿದ್ದಂತ ಮ್ಯಾಟ್ರಿಕ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ ಅಲ್ಲಿರೋ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ ಈಗ ಈ ಲೆಕ್ಕಗಳನ್ನ ಬನ್ನಿ ಲೆಟರ್ಸ್ ಮೇಲಿರುವಂತದನ್ನ ಸಾಲ್ವ್ ಮಾಡೋಣ ಆ ಲೆಟರ್ಸ್ ಮೇಲಿರೋದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ವಿಷಯ ನಮ್ಗೆ ಗೊತ್ತಿರಬೇಕು ಏನು ಎ ಇಂದ ಝಡ್ ವರ್ಗುನು ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಅಂತ ಕೊಟ್ಕೊಂಡು ಹೋದ್ರೆ ಆ ನಂಬರ್ಗಳು ಯಾವ ಅಕ್ಷರ ಎಷ್ಟನೇದು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಕ್ಯೂ ಅನ್ನೋದು ಹದಿನೇಳು ಅಂತ ಗೊತ್ತಿರಬೇಕು ಸಿ ಅನ್ನೋದು ಮೂರು ಅಂತ ಗೊತ್ತಿರಬೇಕು ಟಿ ಅಂದ್ರೆ ಇಪ್ಪತ್ತು ಅಂತ ಮೈಂಡಲ್ಲೇ ಅಲ್ಲೆಲ್ಲೋ ಬರ್ಕೊಂಬಿಟ್ಟಲ್ಲ ಮೈಂಡಲ್ಲೇ ಪ್ರಾಕ್ಟೀಸ್ ಮಾಡಿ ಬರುತ್ತೆ ಆಮೇಲೆ ಎ ಇಂದ ಝಡ್ವರೆಗೂ ಒಂದರಿಂದ ಇಪ್ಪತ್ತಾರು ಕೊಟ್ಟಿದ್ದೀವಲ್ವಾ ಇನ್ನೊಂದು ರಿವರ್ಸ್ ಆರ್ಡರ್ ಏನು ಝಡ್ಗೆ ಒಂದನ್ನ ಕೊಟ್ಟು ಗೆ ಎರಡು ಝಡ್ ಟು ಎ ಅದನ್ನು ಒಂದು ಎರಡು ಅಂತ ಕೊಟ್ಟಾಗ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕಾಗುತ್ತೆ ಓಕೆ ಲೆಟರ್ಸ್ ಮೇಲೆ ಇರುವಂತಹ ಪ್ರಾಬ್ಲಮ್ಗಳನ್ನ ನಾವೀಗ ಸಾಲ್ವ್ ಮಾಡೋಣ ಬನ್ನಿ ಲೆಟರ್ಸ್ ಮೇಲೆ ಲೆಕ್ಕ ನೋಡಿ ಬಂದಿದೆ ನಿಮ್ಮ ಮುಂದೆ ಲೆಕ್ಕ ಆಪ್ಷನ್ಸ್ ಹೀಗಿದ್ದಾವೆ ಐ ಇ ಎನ್ ಜಿ ಸಿ ಜೆ ಓ ಬಿ ಕ್ವಶನ್ ಮಾರ್ಕ್ ಆಪ್ಷನ್ಸ್ ಏನಿದೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರಬೇಕಾಗಿರೋದು ಎಸ್ ಬರಬೇಕಾ ಕ್ಯೂ ಬರಬೇಕಾ ಎಂ ಬರಬೇಕಾ ಝೆಡ್ ಬರಬೇಕಾ ಅಂತ ಕರೆಕ್ಟಾ ಸರ್ ಏನು ಲಾಜಿಕ್ ಅದೇನೋ ನಂಬರ್ಸು ಇದು ಹೆಂಗೆ ನಾನು ಹಾಗೆ ಹೇಳದ್ನಲ್ಲ ಐಇಎನ್ ಆಲ್ಫಾಬೆಟ್ ಅಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಎಷ್ಟನೇ ಕ್ರಮಾಂಕದಲ್ಲಿ ಇದಾವೆ ಎಷ್ಟನೇ ಅಕ್ಷರಗಳು ಅದನ್ನು ನೋಡಿದ್ರೆ ಸಾಕು ಅಲ್ವಾ ಈಗ ನಾನು ಐ ಇ ಎನ್ ಅನ್ನು ಅಡ್ಡ ಸಾಲು ಮೊದಲನೇ ಅಡ್ಡ ಸಾಲು ತಗೊತಾ ಇದ್ದೀನಿ ಐ ಎಷ್ಟನೇ ಅಕ್ಷರ ಎಸ್ ನೀವಾಗಲೇ ಪ್ರಾಕ್ಟೀಸ್ ಮಾಡಿ ಗೊತ್ತಾಗೋದು ಒಂಬತ್ತನೇ ಅಕ್ಷರ ಇ ಎಷ್ಟನೇ ಅಕ್ಷರ ಐದನೇ ಅಕ್ಷರ ಎನ್ ಎಷ್ಟನೇ ಅಕ್ಷರ ಹದಿನಾಲ್ಕನೇ ಅಕ್ಷರ ಕರೆಕ್ಟ್ ಅಲ್ವಾ ನೋಡಿ ಬಂತು ಒಂಬತ್ತು ಐದು ಹದಿನಾಲ್ಕು ಏನಿದೆ ಸಂಬಂಧ ಈ ತರ ನೀವು ಯೋಚನೆ ಮಾಡಿದಾಗ ಒಂಬತ್ತನ್ನು ಐದನ್ನು ಕೂಡಿದ್ರೆ ಹದ್ನಾಲ್ಕು ಅಂತ ಬರ್ತಾ ಇದೆ ಅಂದ್ರೆ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ಎರಡನ್ನು ಕೂಡಿದ್ರೆ ಬರ್ತಾ ಇರೋದು ಮೂರನೇ ಸಂಖ್ಯೆ ಏ ಈ ಲಾಜಿಕ್ ಎರಡನೇ ಅಡ್ಡ ಸಾಲಿಗೂನು ನಡೆಯುತ್ತಾ ಎರಡನೇ ಅಡ್ಡ ಸಾಲಿಗೂ ನಡೆಯುತ್ತಾ ನೋಡೋಣ ಬನ್ನಿ ಜಿ ಸಿ ಜೆ ಅಂತ ಇದೆ ಜಿ ಏಳನೇ ಅಕ್ಷರ ಮಕ್ಕಳ ಸಿ ಅಂದ್ರೆ ಮೂರನೇ ಅಕ್ಷರ ಜೆ ಅಂದ್ರೆ ಹತ್ತನೇ ಅಕ್ಷರ ಅಲ್ವಾ ನೋಡಿ ಏಳನೇ ಅಕ್ಷರ ಮೂರನೇ ಅಕ್ಷರ ಹತ್ತನೇ ಅಕ್ಷರ ಏಳು ಮೂರು ಹತ್ತು ಏನಪ್ಪ ಸಂಬಂಧ ಏಳಕ್ಕೆ ಮೂರು ಕುಡಿದ್ರೆ ಹತ್ತು ಕರೆಕ್ಟಾ ಹಾಗಾದ್ರೆ ಓ ಬಿ ಕ್ವಶನ್ ಮಾರ್ಕ್ ಲಾಜಿಕ್ ಸಿಕ್ಕೋಯ್ತು ನಿಮ್ಗೆ ಓ ಅಂದ್ರೆ ಹದಿನೈದನೇ ಅಕ್ಷರ ಬಿ ಅಂದ್ರೆ ಎರಡನೇ ಅಕ್ಷರ ಕ್ವಶನ್ ಮಾರ್ಕ್ ಜಾಗದಲ್ಲಿ ಇವೆರಡನ್ನು ಕೂಡಿರುವಂತ ಮೊತ್ತ ಹದಿನೈದು ಎರಡು ಕೂಡಿದ್ರೆ ಹದಿನೇಳು ಹದಿನೇಳು ಯಾವುದು ಗೆಸ್ ಮಾಡಿ ಗೆಸ್ ಮಾಡಿ ಹ ನೆನಪಿಸ್ಕೊಳ್ಳಿ ನೆನಪಿಸ್ಕೊಳ್ಳಿ ನೆನಪಿಸ್ಕೊಡಿ ಎಸ್ ಕ್ಯೂ ಹದಿನೇಳು ಇಸ್ ಟು ಕ್ಯೂ ಅಂದ್ರೆ ರೈಟ್ ಆನ್ಸರ್ ಯಾವುದು ಕ್ಯೂ ಎಷ್ಟನೇದ್ರಲ್ಲಿದೆ ಎರಡನೇದ್ರಲ್ಲಿದೆ ಹಾಗಾಗಿ ಬಿ ರೈಟ್ ಆನ್ಸರ್ ಅಂತ ನಾವು ಶೇಡ್ ಮಾಡಬಹುದು ಎರಡನೇ ಲೆಕ್ಕ ಬರ್ತಾ ಇದೆ ಎಕ್ಸ್ ಸಿ ಹೆಚ್ ಓ ಸಿ ಎಲ್ ಕ್ವಶನ್ ಮಾರ್ಕ್ ಬಿ ಆಪ್ಷನ್ ಸಿಗಿದ್ದಾವೆ ಹೆಚ್ ಜಿ ಎಫ್ ಐ ಕರೆಕ್ಟಾ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಲೆಟರ್ ಬರಬೇಕಾಗಿದೆ ಮಕ್ಕಳಾಗಿ ಎಕ್ಸ್ ಸಿ ಎಚ್ ಅನ್ನ ತಗೊಳ್ಳೋಣ ಎಕ್ಸ್ ಎಷ್ಟನೇ ಅಕ್ಷರ ಇಪ್ಪತ್ನಾಲ್ಕನೇ ಅಕ್ಷರ ಸಿ ಮೂರನೇ ಅಕ್ಷರ ಹೆಚ್ಚು ಎಂಟನೇ ಅಕ್ಷರ ಕರೆಕ್ಟಾ ಇಪ್ಪತ್ನಾಲ್ಕಿದೆ ಮೂರ್ ಇದೆ ಎಂಟಿದೆ ಏನಿದು ಲಾಜಿಕ್ ಏನ್ ಸಂಬಂಧ ಅಂತ ನೋಡಿದಾಗ ಇಪ್ಪತ್ನಾಲ್ಕ ಮೂರರಿಂದ ಭಾಗಿಸಿದ್ರೆ ಮೂರ್ ಎಂಟ್ಲ ಇಪ್ಪತ್ನಾಲ್ಕು ಆ ಕಡೆಯಲ್ಲಿ ಲಾಸ್ಟ್ ಅಲ್ಲಿ ಬಂದಿರೋದು ಎಂಟು ಕರೆಕ್ಟಾ ಈ ಲಾಜಿಕ್ ಎರಡನೇ ಅಡ್ಡ ಸಾಲಿಗೂ ಅಪ್ಲೈ ಆಗುತ್ತಾ ನೋಡೋಣ ಬನ್ನಿ ಓ ಇ ಸಿ ಈಗ ಏನ್ ಬಂದಿದ್ದಾವೆ ಓ ಅಂದ್ರೆ ಹದಿನೈದು ಇ ಅಂದ್ರೆ ಐದು ಸಿ ಅಂದ್ರೆ ಎಷ್ಟನೇ ಅಕ್ಷರ ಮೂರನೇ ಅಕ್ಷರ ಈ ಲಾಜಿಕ್ ಎರಡನೇದಕ್ಕೂ ಅಪ್ಲೈ ಆಗ್ತಾ ಇದೆಯಾ ಹದಿನೈದು ಡಿವೈಡೆಡ್ ಬೈ ಐದು ಇಸ್ ಈಕ್ವಲ್ ಟು ಮೂರು ಎರಡನೇ ಅಡ್ಡ ಸಾಲಿಗೂ ಇದು ಲಾಜಿಕ್ ಅಪ್ಲೈ ಆಗ್ತಾ ಇದೆ ಅಥವಾ ಕೊನೆ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ಕೊನೆ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ಈ ಕಡೆ ಸಂಖ್ಯೆ ಎರಡುಗಡೆಗಿರೋ ಸಂಖ್ಯೆ ಬರ್ತಾ ಇದೆ ಹಾಗಾದ್ರೆ ಈಗ ಮೂರನೇ ಅಡ್ಡ ಸಾಲಿಗೆ ನಾವು ಇದನ್ನ ಅಪ್ಲೈ ಮಾಡ್ತಾ ಇದೀವಿ ಎಲ್ ಕ್ವಶನ್ ಮಾರ್ಕ್ ಬಿ ಆಯ್ತಾ ಎಲ್ ಅಂದ್ರೆ ಎಷ್ಟನೇದು ಹನ್ನೆರಡನೇದು ಕ್ವಶನ್ ಮಾರ್ಕ್ ಹಂಗೆ ಇದೆ ಬಿ ಎಷ್ಟನೇದು ಎರಡನೇದು ಈಗ ಹನ್ನೆರಡನ್ನ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಎರಡು ಬರುತ್ತೆ ಎಸ್ ಆರ್ಂದ ಭಾಗಿಸಿದಾಗ ಹನ್ನೆರಡು ಡಿವೈಡೆಡ್ ಬೈ ಆರು ಇಸಿಕ್ವಲ್ ಟು ಎಷ್ಟು ಮಕ್ಕಳ ಎರಡು ಕರೆಕ್ಟಾ ಅಲ್ವಾ ಹಾಗಾದ್ರೆ ನಮ್ಗೆ ರೈಟ್ ಆನ್ಸರ್ ಯಾವುದು ಸಿಕ್ಸ್ ಆದ್ರೆ ಆಪ್ಷನ್ಸ್ ಗಮನಿಸ್ ನೋಡಿ ಆರು ಅಂತ ಬಂದಿಲ್ಲ ಅಲ್ಲಿ ಎಫ್ ಅಂತ ಬಂದಿದೆ ಅಂದ್ರೆ ಎಫ್ ಆರನೇ ಅಕ್ಷರ ಆಗಿರೋದ್ರಿಂದ ರೈಟ್ ಆನ್ಸರ್ ಎಫ್ ಅಂತ ತಗೋತೀವಿ ಆಯ್ಕೆ ಸಿ ಎಫ್ ಇದು ಸರಿಯಾದ ಉತ್ತರ ನಾವೆಲ್ಲರೂ ಸಿ ಆಪ್ಷನ್ ಅನ್ನ ಶೇಡ್ ಮಾಡೋದ್ರ ಮೂಲಕ ಅಂಕ ಗಳಿಸ್ಬಿಟ್ವಿ ಮುಂದಿನ ಲೆಕ್ಕ ಹೀಗಿದೆ ನೋಡಿ ಇದ್ರದ್ದು ವಿಶೇಷತೆ ಲೆಟರ್ಸೂ ಇದಾವೆ ನಂಬರ್ಸು ಇದಾವೆ ಈಗ ನಿಮ್ಮ ಮುಂದೆ ನಾಲ್ಕು ಆಪ್ಷನ್ಸು ಬಂದಿದ್ದಾವೆ ಹತ್ತೊಂಬತ್ತು ಎನ್ ಕ್ಯೂ ಎಲ್ ಎಫ್ ಫೋರ್ಟೀನ್ ಕ್ವಶನ್ ಮಾರ್ಕ್ ಎಂಟು ಸಿ ಹಾಗಾದರೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರಬೇಕಾಗಿದ್ದಂಥ ಸಂಖ್ಯೆ ಯಾವುದು ಓಡಿಸಿ ತಲಾ ಇವಾಗ ಇಲ್ಲ ಹತ್ತೊಂಬತ್ತು ಎನ್ ಕ್ಯೂ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತು ಎನ್ ಅಂದರೆ ಹದಿನಾಲ್ಕು ಕ್ಯೂ ಅಂದರೆ ಹದಿನೇಳು ಎಲ್ ಅಂದರೆ ಹನ್ನೆರಡು ಎಫ್ ಅಂದರೆ ಆರು ಸಿ ಅಂದರೆ ಮೂರು ನಂಬರ್ಗೆ ಲೆಟರ್ ಕೊಡ್ತೀರಾ ಎಲ್ಲಾ ಥರನೂ ತಲೆ ಮೇಲೆ ಫ್ಲಾಶ್ ಆಗ್ಬೇಕಾಗಿರೋದು ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಎಫ್ ಅನ್ನೋದು ಆರನೇ ಅಕ್ಷರ ನಾನೀಗ ಎರಡನೇ ಕಂಬ ಸಾಲನ್ನ ತಗೊಂಡಿದ್ದೀನಿ ಯಾಕೆಂದ್ರೆ ಮೊದಲನೇ ಕಂಬ ಸಾಲಲ್ಲಿ ಕ್ವಶನ್ ಮಾರ್ಕ್ ಇತ್ತಲ್ಲ ಎರಡನೇ ಕಂಬ ಸಾಲನ್ನ ತಗೊಂಡಿದ್ದೀನಿ ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಎಫ್ ಅನ್ನೋದು ಆರನೇ ಅಕ್ಷರ ಅದಾದ್ಮೇಲೆ ಎಂಟು ಬಂದಿದೆ ಎಂಟು ಅಂದ್ರೆ ಎಂಟು ಅಂತ ಇಟ್ಕೊಂತೀವಿ ಈಗ ಇದೆ ಮಕ್ಕಳ ಆರ್ ಇದೆ ಹದ್ನಾಲ್ಕು ಆರು ಕೆಳಗಡೆಗೆ ಎಂಟು ಬಂದಿದೆ ಅಂದ್ರೆ ಹದಿನಾಲ್ಕರಲ್ಲಿ ಆರು ಕಳಿಬೇಕು ಅಂತ ನಿಮ್ಗೆಲ್ಲರಿಗೂ ಫ್ಲಾಶ್ ಆಗುತ್ತೆ ಅಂದ್ರೆ ಹದಿನಾಲ್ಕು ಮೊದಲನೇದು ಆರು ಅದ್ರ ಕೆಳಗಡೆ ಇರೋದು ಅದರಲ್ಲಿ ಕಳೆದ್ರೆ ಎಂಟು ಬರ್ತಾ ಇದೆ ಇದೇ ಲಾಜಿಕ್ಕು ಇದೇ ಲಾಜಿಕ್ಕು ಬೇರೆ ಕಂಬ ಅಪ್ಲೈ ಆಗ್ತಾ ಇದೆಯಾ ಮೂರನೇ ಕಂಬ ಸಾಲಗೆ ಬನ್ನಿ ನೋಡೋಣ ಕ್ಯೂ ಹದಿನೇಳನೇ ಅಕ್ಷರ ಅದಾದ್ಮೇಲೆ ಹದಿನಾಲ್ಕು ಕೊಟ್ಟಿದ್ದಾರೆ ಅದನ್ನು ಹಂಗೆ ಹಾಕೋಣ ಅದಾದ್ಮೇಲೆ ಸಿ ಮೂರನೇ ಅಕ್ಷರ ಅಂದರೆ ಮೂರು ಹದಿನೇಳರಲ್ಲಿ ನಾಲ್ಕು ಕಳೆದ್ರೆ ಎಷ್ಟು ಬರ್ತಾ ಇದೆ ಮೂರ್ ಬರ್ತಾ ಇದೆ ಎಸ್ ಲಾಜಿಕ್ ಓಕೆ ಕನ್ಫರ್ಮ್ ಕನ್ಫರ್ಮ್ ಆಗೋಯ್ತು ಲಾಜಿಕ್ ಈಗ ಮೊದಲನೇ ಕಂಬಸಾಲ್ಗೆ ನಮ್ಮ ಲಾಜಿಕ್ ಅನ್ನು ಅಪ್ಲೈ ಮಾಡೋಣ ಬನ್ನಿ ಹತ್ತೊಂಬತ್ತು ಹತ್ತೊಂಬತ್ತು ಅಂದ್ರೆ ಎಷ್ಟು ಹತ್ತೊಂಬತ್ತು ಅಂದ್ರೆ ಹತ್ತೊಂಬತ್ತು ಎಲ್ ಎಷ್ಟನೇ ಅಕ್ಷರ ಎಸ್ ಕರೆಕ್ಟ್ ಹನ್ನೆರಡನೇ ಅಕ್ಷರ ಎಲ್ ಹನ್ನೆರಡನೇ ಅಕ್ಷರ ಹತ್ತೊಂಬತ್ತರಲ್ಲಿ ಹನ್ನೆರಡನ್ನ ಕಳೀತಾ ಇದ್ದೀನಿ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂದರೆ ಏಳು ಬರುತ್ತೆ ಏಳಕ್ಕೆ ಯಾವ ಅಕ್ಷರ ಬರುತ್ತೆ ನಂಬರ್ ಏಳು ಅಂತ ಬರೋದು ಯಾವ ಅಕ್ಷರ ಎಸ್ ಯುರ್ ರೈಟ್ ಜಿ ಸೊ ಸೆವೆನ್ ಜಿ ಅಂತ ಈಗ ನಾವು ಆಯ್ಕೆ ಎ ಜಿ ಸರಿಯಾದ ಉತ್ತರ ಅಂತ ತಗೊಬೇಕು ಅದಾದ್ಮೇಲೆ ಆಪ್ಷನ್ ಎ ಗೆ ಶೇಡ್ ಮಾಡಿ ಖುಷಿಯಿಂದ ಮುಂದಕ್ಕೆ ಹೋಗ್ಬೇಕು ಪ್ರೀತಿಯ ಮಕ್ಕಳೇ ಇಷ್ಟೋ ತನಕ ನಾವು ಮಾತೃಕೆಗಳು ಲೆಟರ್ಸು ನಂಬರ್ಸು ಮತ್ತೆ ಲೆಟರ್ಸು ನಂಬರ್ಸು ಎರಡು ಮಿಕ್ಸ್ ಆಗಿರುವಂತಹ ಮಾತೃಕೆಗಳ ಬಗ್ಗೆ ಎಷ್ಟೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ ಈಗ ಮುಂದಿನ ವಿಧದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಕ್ ಹೋಗ್ತಾ ಇದೀವಿ ನಾವು ಮುಂದೆ ಬರ್ತಾ ಇರೋದು ಬೋರ್ಡ್ ಮಾಸ್ ನಿಯಮ ಎಸ್ ಬೋರ್ಡ್ ಮಾಸ್ ನಿಯಮದ ಮೇಲೆ ನಾವು ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸರ್ ಬೋರ್ಡ್ ಮಾಸ್ ನಿಯಮನ ಯಾಕೆ ಕಲ್ತ್ಕೊಬೇಕು ಸರ್ ಯಾಕೆ ಕಲ್ತ್ಕೊಬೇಕು ಅಂದರೆ ಇಂಥದ್ದೊಂದು ಸಂದಿಗ್ಧ ಬರ್ತವೆ ಇಲ್ಲೊಂದು ಪ್ರಶ್ನೆನ ಕೊಟ್ಟೆ ಇಬ್ಬರು ವಿದ್ಯಾರ್ಥಿಗಳಿಗೆ ನೂರು ಇಂಟು ಹತ್ತು ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಎಷ್ಟ್ರಪ್ಪ ಅಂತ ಒಂದು ಪ್ರಶ್ನೆನ ಕೊಟ್ಟೆ ಯಾರು ಕೊಟ್ಟಿದ್ದು ಪ್ರಶಾಂತಂಗೊಂದು ಕೊಟ್ಟೆ ಒಂದು ಕೊಟ್ಟೆ ಇವನ್ ಸುಶಾಂತ ಇದ ನಮ್ಮ ಆ ಸುಶಾಂತ ಮಾಡ್ಕೊಂಡು ಬಂದ ಏನಂದ್ರೆ ಹಂಡ್ರೆಡ್ ಇಂಟು ಟೆನ್ ಪ್ಲಸ್ ಟೆನ್ ಅಂತ ಸಮಸ್ಯೆ ನಗ್ ಕೊಟ್ಟಿದ್ದಕ್ಕೆ ಅವ್ನು ಮಾಡ್ದ ಸರ್ ಹಂಡ್ರೆಡ್ ಇದೆಯಲ್ಲ ಅದನ್ನ ಹಂಗೆ ಇಟ್ಕೊಂತೀನಿ ಹತ್ತು ಪ್ಲಸ್ ಹತ್ತು ಇದೆಯಲ್ಲ ಸರ್ ಅದನ್ನ ಕೂಡಿ ಇಪ್ಪತ್ತು ಮಾಡ್ತೀನಿ ಸರ್ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹಂಡ್ರೆಡ್ ಮತ್ತೆ ಟ್ವೆಂಟಿ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎರಡು ಸಾವಿರ ಬರುತ್ತೆ ಸರ್ ಅಂತ ಒಂದು ಎರಡು ಸಾವಿರನ ತಗೊಂಡ್ ಬಂದ ಆನ್ಸರ್ನ ಅದಾದ್ಮೇಲೆ ನಮ್ಮ ಪ್ರಶಾಂತ ಇದಾನಲ್ವಾ ಅವನು ಈ ಲೆಕ್ಕನ ಮಾಡ್ಕೊಂಡು ಬಂದ ಅವನೇನ್ ಮಾಡ್ದ ಅಂದ್ರೆ ಅದೇ ಹಂಡ್ರೆಡ್ ಇಂಟು ಟೆನ್ ಪ್ಲಸ್ ಟೆನ್ ಲೆಕ್ಕನ ಏನ್ ಮಾಡ್ದ ಅಂದ್ರೆ ಥೌಸಂಡ್ ಹಂಡ್ರೆಡ್ ಇಂಟು ಟೆನ್ ಫಸ್ಟ್ ಮಾಡಿ ಥೌಸಂಡ್ ಬರ್ಸ್ದ ಅದಾದ್ಮೇಲೆ ಪ್ಲಸ್ ಟೆನ್ ಮಾಡ್ದ ಆಮೇಲೆ ಅವೆರಡನ್ನೂ ಕೂಡ್ಕೊಂಡ್ ಬಂದ ಒಂದ್ ಸಾವಿರದ ಹತ್ತು ಅಂತ ಬಂದ ಈಗ ಏನಪ್ಪಾ ಮಾಡೋದು ಇಬ್ರು ವಿದ್ಯಾರ್ಥಿಗಳು ನನ್ನವರೇ ಅವ್ರಿಬ್ಬರು ಒಬ್ಬ ಹಿಂಗ್ ಮಾಡನೇ ಒಬ್ಬ ಹಿಂಗ್ ಮಾಡೋನೇ ಯಾವ್ದನ್ನ ರೈಟು ಅಂತ ಕಂಡು ಹಿಡಿಯೋದು ಮಕ್ಕಳ ನಿಮ್ಮ ಪ್ರಕಾರ ಸುಶಾಂತ ರೈಟ್ ಪ್ರಶಾಂತ ರೈಟ ಇವಾಗ ಹೌದಾ ಇವರಿಬ್ರಲ್ಲಿ ಯಾರ ಉತ್ತರ ಸರಿ ಅಂದ್ರಪ್ಪ ಎಸ್ ಪ್ರಶಾಂತನ ಉತ್ತರನೇ ಸರಿ ಯಾಕೆ ಪ್ರಶಾಂತ್ ಉತ್ತರನೇ ಸರಿ ಯಾಕಂದ್ರೆ ಅವನು ನಿಯಮನ ಫಾಲೋ ಮಾಡಿದಾನೆ ಅವನು ಹೆಂಗೋ ಮನ್ಸಿಗೆ ಬಂದಂಗೆ ಮಾಡಿಲ್ಲ ಸರ್ ಆ ನಿಯಮ ಅವ್ನು ಪ್ರಶಾಂತ್ ಫಾಲೋ ಮಾಡಿದ ನಿಯಮ ಯಾವ್ದು ಸರ್ ಈ ತರ ಲೆಕ್ಕಗಳು ಬಂದಾಗ ಗುಣಕಾರ ಇದೆ ಭಾಗ ಇದೆ ಕೂಡೋದಿದೆ ಕಳೆದ ಯಾವ್ದು ಫಸ್ಟ್ ಯಾವ್ ಸೆಕೆಂಡ್ ಅಂತ ಮಾಡೋ ನಿಯಮ ಯಾವ್ದು ಸರ್ ಬೋರ್ಡ್ ಮಾಸ್ ನಿಯಮ ಇದೆಲ್ಲ ನಿಮಗೆ ಗೊತ್ತಿರೋದೆ ಎಸ್ ಬೋರ್ಡ್ ಮಾಸ್ ನಿಯಮದ ಮೇಲೆ ನಾವು ಲೆಕ್ಕಗಳನ್ನ ಕಲ್ತ್ಕೊಳ ಬನ್ನಿ ಮಕ್ಳೆ ಬಿ ಅಂದ್ರೆ ಗೊತ್ತಿದೆ ಬ್ರಾಕೆಟ್ಸ್ ಆವರಣಗಳು ಓ ಅಂದರೆ ಗೊತ್ತಿದೆ ಆಫ್ ಅಂತೀವಿ ಆರ್ಡರ್ ಅಂತೀವಿ ಅಂದ್ರೆ ವಿಶಿಷ್ಟ ಗುಣಾಕಾರ ಘಾತಾಂಕಗಳು ನೆಕ್ಸ್ಟ್ ಡಿ ಅಂದ್ರೆ ಡಿವಿಷನ್ ಭಾಗಾಕಾರ ಅದಾದ್ಮೇಲೆ ಎಂ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಅದಾದ್ಮೇಲೆ ಎ ಅಂದ್ರೆ ಅಡಿಷನ್ ಸಂಕಲನ ಅದಾದ್ಮೇಲೆ ಎಸ್ ಸಬ್ಟ್ರಾಕ್ಷನ್ ವ್ಯವಕಲನ ಕರೆಕ್ಟ್ ಅಲ್ವಾ ಬೋರ್ಡ್ ಮಾಸ್ ನಿಯಮ ಗೊತ್ತಾಯಿತು ಬೋರ್ಡ್ ಮಾಸ್ ನಿಯಮದಲ್ಲಿ ಯಾವ್ಯಾವ ತರ ಬ್ರಾಕೆಟ್ಸ್ ಬರ್ತವೆ ರೇಖಾವರಣ ಬರುತ್ತೆ ಅಲ್ಪಾವರಣ ಬರುತ್ತೆ ಪುಷ್ಪಾವರಣ ಬರುತ್ತೆ ಅದಾದ್ಮೇಲೆ ಚೌಕಾವರಣ ಬರುತ್ತೆ ಕರೆಕ್ಟಾ ಓಕೆ ಈಗ ಬ್ರಾಕೆಟ್ಸ್ ಮುಗೀತು ಬಿ ಆಯ್ತು ಓ ಆರ್ಡರ್ ಅಥವಾ ಆಫ್ ಅಂತೀವಿ ಅದನ್ನ ಘಾತಾಂಕಗಳು ಅಂತಾನು ಕರಿತೀವಿ ಘಾತಾಂಕಗಳು ಹೌದು ವಿಶಿಷ್ಟ ಗುಣಕಾರನ ಹೌದು ಸರ್ ಘಾತಾಂಕಗಳಿಗೆ ಎಕ್ಸಾಂಪಲ್ ಮೂರು ಅದರ ತಲೆ ಮೇಲೆ ಮೂರು ಅಂದ್ರೆ ಘಾತಾಂಕದ ಸ್ಥಾನದಲ್ಲಿ ಮೂರನ್ನ ಬರ್ದಿದೀವಿ ಈಗ ಮೂರರ ಘಾತ ಮೂರು ಅಂತ ಬಂದಿದೆಯಲ್ಲ ಇಂಥವ್ ಏನಾದ್ರು ಲೆಕ್ಕದಲ್ಲಿ ಇದ್ರೆ ಫಸ್ಟ್ ಅದನ್ನ ಮಾಡ್ಕೋ ಬ್ರಾಕೆಟ್ಸ್ ಅನ್ನ ಫಸ್ಟ್ ತೆಗಿ ಅದೇನ್ ಸಾಲ್ವ್ ಮಾಡ್ಬೇಕಾಯ್ತು ಮಾಡಿ ಮುಗಿಸು ಅದಾದ್ಮೇಲೆ ಘಾತಾಂಕಗಳೇನಿದೆಯಲ್ವಾ ಅದನ್ನ ಸಾಲ್ವ್ ಅಂತ ಅರ್ಥ ಆಯ್ತಾ ಈಗ ಮೂರು ಇಂಟು ಮೂರು ಇಂಟು ಮೂರು ಮಾಡಿದೆ ಅಥವಾ ಮೂರು ಕ್ಯೂಬ್ಗೆ ಇಪ್ಪತ್ತೇಳು ಅಂತ ನಾವು ಅದನ್ನ ಬರ್ಕೊಂಡು ಮುಂದಿನ ಲೆಕ್ಕಕ್ಕೆ ಹೋಗ್ತೀವಿ ಕರೆಕ್ಟಾ ಫಸ್ಟ್ ಬ್ರಾಕೆಟ್ಸ್ ಅದಾದ್ಮೇಲೆ ಘಾತಾಂಕಗಳು ಮಕ್ಳೇ ಇದ್ರ ಜೊತೆಗೆ ಇನ್ನೊಂದಿರುತ್ತೆ ವಿಶಿಷ್ಟ ಗುಣಾಕಾರ ಅಂತ ಕರಿತೀವಿ ನಾವು ಅದನ್ನ ನೂರರ ಒನ್ ಬೈ ನಾಲ್ಕರಷ್ಟು ಅಂತ ಹೇಳ್ತೀವಿ ನೂರಾರ ಒನ್ ಬೈ ನಾಲ್ಕರಷ್ಟು ಅಂದ್ರೆ ಅದು ಬಂದಾಗ ರಾ ಅಂತ ಇಲ್ಲಿ ಬಂದಿರುತ್ತೆ ರಾ ದಾ ಈ ತರ ಬಂದಿರುತ್ತವಲ್ಲ ಇದನ್ನ ವಿಶಿಷ್ಟ ಗುಣಾಕಾರ ಅಂತೀವಿ ಇದನ್ನು ಕೂಡ ಬ್ರಾಕೆಟ್ಸ್ ನಂತರದ ಹಂತದಲ್ಲಿ ನಂತರದ ಕ್ರಮದಲ್ಲಿ ಮಾಡಿ ಮುಂದಕ್ಕೆ ಹೋಗ್ತೀವಿ ಸೊ ಏನ್ ಮಾಡ್ಬೇಕು ನೂರು ರಾ ತೆಗಿಬೇಕು ಇಂಟು ಹಾಕ್ಬೇಕು ಆಫ್ ತೆಗಿಬೇಕು ಇಂಟು ಹಾಕಿ ಒನ್ ಬೈ ಫೋರ್ ಹಾಕ್ತಿವಿ ಈಗ ನಾಲ್ಕರಿಂದ ನಾವು ನೂರನ್ನ ಭಾಗಿಸ್ತಾ ಇದೀವಿ ನಾಲ್ಕು ಒಂದ್ಲಾ ನಾಲ್ಕು ನಾಲ್ಕು ಇಪ್ಪತ್ತೈದ್ಲಾ ನೂರು ಅಂದ ಮೇಲೆ ಉತ್ತರ ಎಷ್ಟು ಬಂತು ಇಪ್ಪತ್ತೈದು ಬಂದಿದೆ ಇವನ್ನ ಮಾಡ್ತೀವಿ ಬ್ರಾಕೆಟ್ಸ್ ಆಯ್ತು ಅದಾದ್ಮೇಲೆ ವಿಶಿಷ್ಟ ಗುಣಕಾರ ಅಥವಾ ಘಾತಾಂಕಗಳಾಯ್ತು ನೆಕ್ಸ್ಟ್ ಇನ್ ಸರ್ ಯಾವ ಕ್ರಮ ಸರ್ ಡಿವಿಷನ್ ಮಾಡಬೇಕು ಭಾಗಾಕಾರ ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಗುಣಾಕಾರ ಅದಾದ್ಮೇಲೆ ಅಡಿಷನ್ ಮಾಡಬೇಕು ಸಂಕಲನ ಮಾಡಬೇಕು ಅದಾದ್ಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕು ಕಳೆಯೋದನ್ನ ಮಾಡಬೇಕು ಕರೆಕ್ಟಾ ಈಗ ನಿಯಮಗಳನ್ನೆಲ್ಲ ಕಲ್ತ್ಕೊಂಡ್ಮೇಲೆ ರೂಲ್ಸ್ ಎಲ್ಲ ಕಲ್ತ್ಕೊಂಡ್ಮೇಲೆ ಆಟ ಆಡ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಬನ್ನಿ ಈಗ ಒಂದಿಷ್ಟು ಲೆಕ್ಕಗಳನ್ನ ಈ ನಿಯಮದ ಆಧಾರದ ಮೇಲೆ ಬಿಡಿಸೋಣ ಪರೀಕ್ಷೆನಲ್ಲಿ ನಿಮಗೆ ಸೂಚನೆ ಕೊಟ್ಟಿರ್ತಾರೆ ಈ ಲೆಕ್ಕಗಳಿಗೆ ಈ ತರ ಸೂಚನೆ ಕೊಡ್ತಾರೆ ಏನಂತ ಕೊಟ್ಟಿರುವ ಸಮೀಕರಣಗಳನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಚಿಹ್ನೆಯ ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ ಒಂದು ನಾಲ್ಕು ಆಪ್ಷನ್ಸ್ ಇದ್ದಾವೆ ಆ ಆಪ್ಷನ್ಸ್ ಅಲ್ಲಿ ಚಿಹ್ನೆಗಳ ಗಣ ಇದ್ದಾವೆ ಯಾವ ಚಿಹ್ನೆಗಳ ಗಣವನ್ನು ಸ್ಟಾರ್ ಜಾಗದಲ್ಲಿ ಹಾಕಿದ್ರೆ ಈ ಸಮೀಕರಣ ಸರಿ ಹೋಗುತ್ತೆ ಅಂತ ನೀವು ಕಂಡಿಡಬೇಕಾಗುತ್ತೆ ಕರೆಕ್ಟಾ ಬನ್ನಿ ಮಾಡೋಣ ಒಂದೇ ಲೆಕ್ಕ ಹೀಗಿದೆ ಇಪ್ಪತ್ನಾಲ್ಕು ಸ್ಟಾರ್ ಒಂಬತ್ತು ಸ್ಟಾರ್ ಎರಡು ಸ್ಟಾರ್ ಆರು ಬಂದಿರೋ ಆಪ್ಷನ್ಸ್ ನೋಡಿ ಇದು ಸಂಖ್ಯೆಗಳ ಗಣ ಈಗ ನಾವೇನ್ ಮಾಡ್ತಾ ಇದ್ದೀನಿ ಒಂದೇ ಲೆಕ್ಕನೆ ತಗೊಂತ ಇದ್ದೀನಿ ಒಂದೇ ಆಪ್ಷನ್ ತಗೊಂತ ಇದ್ದೀನಿ ಒಂದೇ ಆಪ್ಷನ್ ಆಯ್ಕೆ ಒಂದು ಯಾವ್ದಿದೆ ಇಸ್ ಈಕ್ವಲ್ ಟು ಇದೆ ಪ್ಲಸ್ ಇದೆ ಇಂಟು ಇದೆ ಆಯ್ತು ಇಸಿಕೊಲ್ಟು ನಾವಲ್ಲ ಹಾಕೋಣ ಪ್ಲಸ್ ಇದೆ ಇಂಟು ಇದೆ ಅಂದ್ರೆ ಎರಡು ಕ್ರಿಯೆಗಳಿದಾವೆ ಮೂಲಭೂತ ಕ್ರಿಯೆಗಳು ಫಸ್ಟ್ ಯಾವ್ದು ನಿಯಮ ಮಾಡಬೇಕು ನಾವು ನಿಯಮದ ಪ್ರಕಾರ ಯಾವ್ದು ಮಾಡ್ಬೇಕು ಎಸ್ ಗುಣಾಕಾರ ಮಾಡಬೇಕು ಮೊದಲನೇದಾಗಿ ನಾವು ಆ ಸ್ಟಾರ್ಗಳನ್ನೆಲ್ಲ ತೆಗೆದು ಬಿಸಾಕಿ ಇಲ್ಲಿರುವಂತ ಚಿಹ್ನೆಗಳಿದೆಯಲ್ವಾ ಈ ಚಿಹ್ನೆಗಳನ್ನ ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಹಾಕೋಣ ಬನ್ನಿ ಮಕ್ಳೆ ಹಾಕೋಣ ಎಸ್ ನೋಡಿ ಬರ್ತಾ ಇದೆ ಆ ಇಪ್ಪತ್ನಾಲ್ಕು ಇಸಿಕೊಲ್ ಟು ಒಂಬತ್ತು ಪ್ಲಸ್ ಎರಡು ಇಂಟು ಆರು ಈಗ ಪ್ಲಸ್ ಇದೆ ಇಂಟು ಇದೆ ಯಾವ ಫಾಸ್ಟ್ ಇಂಟು ಫಾಸ್ಟ್ ಹಾಗಾದ್ರೆ ಇಪ್ಪತ್ನಾಲ್ಕು ಹಂಗೆ ಇಟ್ಕೋ ಇಕ್ವಲ್ ಟು ಬರೀತೀವಿ ಒಂಬತ್ತು ಹಂಗೆ ಇದೆ ಪ್ಲಸ್ ಹಂಗೆ ಇದೆ ಎರಡಾರ್ಲ ಹನ್ನೆರಡು ನೆಕ್ಸ್ಟ್ ಸ್ಟೆಪ್ಗೆ ಉಳಿದಿರೋದು ಒಂದೇ ಒಂದು ಕ್ರಿಯೆ ಪ್ಲಸ್ ಮಾತ್ರ ಮಾಡಬೇಕು ಈಗ ಇಪ್ಪತ್ನಾಲ್ಕು ಒಂಬತ್ತನ್ನು ಮತ್ತೆ ಹನ್ನೆರಡನ್ನು ಕೂಡಿದ್ರೆ ಇಪ್ಪತ್ತೊಂದು ಬಂದಿದೆ ಇಪ್ಪತ್ನಾಲ್ಕು ಇಲ್ಲಾದ್ರೂ ಇಪ್ಪತ್ತೊಂದಕ್ಕೆ ಸಮ ಆಗುತ್ತಾ ಇಲ್ಲ ಅವೆರಡು ಸಮ ಅಲ್ಲ ಸಮ ಆಗ್ಲಿಲ್ಲ ಅಂದ್ರೆ ನಾವು ಅನ್ಕೊಂಡಿದ್ವಲ್ಲ ಆಯ್ಕೆ ಅದು ಸರಿಯಾದ ಉತ್ತರ ಅಲ್ಲ ಮತ್ತೆ ಮಾಡೋದು ಸರ್ ಎರಡನೇ ಆಯ್ಕೆಗೆ ಹೋಗಿ ಲೆಕ್ಕ ಹೀಗಿದೆ ಅದೇ ಲೆಕ್ಕ ಆಯ್ಕೆ ಎರಡನ್ನ ತಗೊಂತ ಇದ್ದು ನೋಡಿ ಆಯ್ಕೆ ಎರಡಲ್ಲಿ ಇಂಟು ಇದೆ ಟು ಇದೆ ಪ್ಲಸ್ ಇದೆ ನೆಕ್ಸ್ಟ್ ಅದೇ ಚಿಹ್ನೆಗಳನ್ನ ತಗೊಂಬಂದು ಸ್ಟಾರ್ಗಳನ್ನ ತೆಗೆದು ಹಾಕ್ಬಿಟ್ಟು ಕ್ರಮವಾಗಿ ಹಾಕೋಣ ನಮ್ಮ ಮಕ್ಕಳೇ ಕ್ರಮವಾಗಿ ಅದೇ ಕ್ರಮದಲ್ಲಿ ಈಗ ಇಪ್ಪತ್ನಾಲ್ಕು ಇಂಟು ಒಂಬತ್ತು ಇಸಿಕೊಲ್ ಟು ಎರಡು ಪ್ಲಸ್ ಆರು ಆಗೋಯ್ತು ಕರೆಕ್ಟಾ ಇಲ್ಲಿ ಪ್ಲಸ್ ಕಾಣಿಸ್ತಾ ಇದೆ ಅಲ್ಲಿ ಇಂಟು ಕಾಣಿಸ್ತಾ ಇದೆ ಈ ಕೋಲ್ಸಿನ ಎಡ ಬಲದಲ್ಲಿ ಇರೋದ್ರಿಂದ ನೀವು ಬೇಕಾದ್ರೆ ಒಟ್ಟಿಗೇನೆ ಮಾಡ್ಬೋದು ಆದ್ರೂ ನೋಡಿ ಇವಾಗ ಇಪ್ಪತ್ನಾಲ್ಕು ಇಂಟು ಒಂಬತ್ತು ಇಸಿಕೊಲ್ಟು ಇನ್ನೂರ ಹದಿನಾರು ಬಲ ಬದಿನಲ್ಲಿ ಆರ್ ಎಚ್ ಎಸ್ ಅಲ್ಲಿ ಆರನ್ನು ಕೂಡಿದ್ರೆ ಎಂಟು ಬರ್ತಾ ಇದೆ ಇನ್ನೂರ ಹದಿನಾರು ಈಸ್ ನಾಟ್ ಈಕ್ವಲ್ ಟು ಏಟ್ ಸಮ ಬರಬೇಕಾಗಿತ್ತು ಅದನ್ನೇ ಸಮೀಕರಣ ಬರ್ತಾ ಇಲ್ಲ ಅಂದಾಗ ನಾವು ಅನ್ಕೊಂಡಿರೋ ಆಯ್ಕೆ ರಾಂಗ್ ಇದೆ ಅಂದ್ರೆ ಇದು ಸರಿಯಾದ ಉತ್ತರ ಅಲ್ಲ ಬನ್ನಿ ಮುಂದಿನ ಲೆಕ್ಕ ನೋಡೋಣ ಈಗ ಆಯ್ಕೆ ಮೂರು ಬರ್ತಾ ಇದೆ ಆಯ್ಕೆ ಮೂರಲ್ಲಿರೋ ಚಿಹ್ನೆಗಳನ್ನ ನೋಡಿ ಇಸ್ ಈಕ್ವಲ್ ಟು ಇಂಟು ಪ್ಲಸ್ ಅದನ್ನ ತಗೊಂಬಂದು ಸ್ಟಾರ್ ಜಾಗದಲ್ಲಿ ಹಾಕ್ತಾ ಇದ್ದೀನಿ ಇಪ್ಪತ್ನಾಲ್ಕು ಇಸಿಕೊಲ್ ಟು ಒಂಬತ್ತು ಇಂಟು ಎರಡು ಪ್ಲಸ್ ಆರು ಫಸ್ಟ್ ಮಾಡ್ಬೇಕಾದ ಇಂಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಪ್ಪತ್ನಾಲ್ಕು ಈಸಿಕೊಲ್ ಟು ಒಂಬತ್ತೆರಡು ಹದಿನೆಂಟು ಪ್ಲಸ್ ಆರು ಅದಾದ್ಮೇಲೆ ಇಪ್ಪತ್ನಾಲ್ಕು ಎಡಬದಿಯಲ್ಲಿ ಬಲಬದಿಯಲ್ಲಿ ಹದಿನೆಂಟು ಪ್ಲಸ್ ಆರು ಇಸಿಕೊಳ್ ಇಪ್ಪತ್ನಾಲ್ಕು ಬಂದ್ಬಿಡ್ತಲ್ಲ ಎರಡು ಕಡೆಯಲ್ಲಿ ಸಮ ಬಂದ್ಬಿಡ್ತಲ್ಲ ತಕ್ಡಿ ತೂಗ್ಬಿಡ್ತಲ್ಲ ಅಂದ್ರೆ ನಾವು ಅನ್ಕೊಂಡಿದ್ದು ರೈಟ್ ಅಂತ ಆಯ್ಕೆ ಮೂರು ಸರಿಯಾಗಿದೆ ಸೊ ಇದು ಸರಿಯಾದ ಉತ್ತರ ಹಾಗಾಗಿ ನಾವು ಆಪ್ಷನ್ ಸಿ ನಾವು ಶೇಡ್ ಮಾಡ್ತೀವಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಲೆಕ್ಕ ಹೀಗಿದೆ ಆಪ್ಷನ್ಸ್ ಹೀಗಿದಾವೆ ನಾಲ್ಕು ಆಪ್ಷನ್ಗಳು ಕಣ್ಮುಂದೆ ಕಾಣಿಸ್ತಾ ಇದಾವೆ ಮೊದಲನೇ ಆಪ್ಷನ್ ಇದೆಯಲ್ವಾ ಮೊದಲನೇ ಆಪ್ಷನ್ ಅನ್ನ ನಾವೀಗ ಅಳ್ವಡಿಸ್ಕೊಳ್ಳೋಣ ಬನ್ನಿ ನೋಡಿ ಮೊದಲನೇ ಆಪ್ಷನ್ ಇಲ್ಲಿರುವಂತಹ ಹಾಕಿದಾಗ ಸ್ಟಾರ್ ನ ತೆಗೆಯೋಣ ಕ್ರಮವಾಗಿ ಚಿಹ್ನೆಗಳನ್ನ ಹಾಕೋಣ ಹನ್ನೆರಡು ಆರು ಅವುಗಳ ಮಧ್ಯದಲ್ಲಿ ಹನ್ನೆರಡು ಇಂಟು ನಾಲ್ಕು ಇಂಟು ನಾಲ್ಕು ಡಿವೈಡೆಡ್ ಬೈ ಎರಡು ಇಸ್ ಟು ಆರು ಬಂತು ಇಲ್ಲಿ ಡಿವೈಡೆಡ್ ಬೈ ಇದೆ ಮತ್ತೆ ಇಂಟು ಇದೆ ಓ ಇವೆರಡರಲ್ಲಿ ಯಾವ್ದಪ್ಪ ಫಸ್ಟ್ ಡಿವೈಡೆಡ್ ಬೈ ಇದೆಯಲ್ಲ ಅಂದ್ರೆ ಭಾಗಾಕಾರ ಇದೆಯಲ್ಲ ಅದನ್ನ ಫಸ್ಟ್ ಮಾಡಬೇಕು ನೆಕ್ಸ್ಟ್ ಹನ್ನೆರಡು ಇಂಟು ನಾಲ್ಕನ್ನು ಎರಡರಿಂದ ಭಾಗಿಸಿದ್ರೆ ಎರಡು ಬಂತು ಇಸ್ ಈಕ್ವಲ್ ಟು ಆರು ಅದಾದ ನಾಲ್ಕು ಹನ್ನೆರಡನ್ನು ಮತ್ತೆ ಎರಡನ್ನು ಏನು ಮಾಡೋಣ ಗುಣಾಕಾರ ಮಾಡೋಣ ಹನ್ನೆರಡೆರಲ್ಲ ಇಪ್ಪತ್ನಾಲ್ಕು ಬಲ ಬದಿನಲ್ಲಿ ಆರು ಇಪ್ಪತ್ನಾಲ್ಕು ಇಸ್ ನಾಟ್ ಈಕ್ವಲ್ ಟು ಸಿಕ್ಸ್ ಟ್ವೆಂಟಿ ಫೋರ್ ಇಸ್ ನಾಟ್ ಈಕ್ವಲ್ ಟು ಸಿಕ್ಸ್ ಹಾಗಾಗಿ ನನ್ನ ಆಯ್ಕೆ ಸರಿ ಇಲ್ಲ ಮುಂದೆ ನಾವೇನು ಮಾಡಬೇಕಾಗಿದೆ ಇದು ಸರಿಯಾದ ಉತ್ತರ ಅಲ್ಲ ಅಂತ ಡಿಸೈಡ್ ಮಾಡ್ತೀವಿ ಅದೇ ಲೆಕ್ಕಕ್ಕೆ ಇನ್ನೊಂದು ಆಯ್ಕೆ ಎರಡನೇ ಆಯ್ಕೆನ ತಗೊತಾ ಇದ್ದೀವಿ ಎರಡನೇ ಆಯ್ಕೆನಲ್ಲಿ ಡಿವೈಡೆಡ್ ಬೈ ಇಂಟು ಈಸ್ ಈಕ್ವಲ್ ಟು ಇದು ತಗೊಂಬಂದು ಇಲ್ಲ ಹಾಕೋಣ ಸ್ಟಾರ್ ತೆಗೆದು ಹಾಕಿದ್ವಿ ಚಿಹ್ನೆಗಳನ್ನ ಹಾಕಿದ್ವಿ ಡಿವೈಡೆಡ್ ಬೈ ಇದೆ ಎಂಟು ಇದೆ ಭಾಗಕಾರ ಫಸ್ಟ್ ಹನ್ನೆರಡು ಡಿವೈಡೆಡ್ ಬೈ ನಾಲ್ಕು ಅಂದ್ರೆ ಎಷ್ಟು ಬಂತು ಮೂರು ಇಂಟು ಎರಡು ಅಂದ್ರೆ ಆರು ಮೂರೆಡ್ಲ ಆರು ಎಡಬದಿ ಬಲಬದಿ ಸಮ ಆಗೋಯ್ತು ಅಂದ್ರೆ ಇದು ಸರಿಯಾದ ಉತ್ತರ ಅಂದ್ರೆ ನಮ್ಗೆ ಎರಡನೇ ಉತ್ತರ ಸರಿಯಾದ್ದು ಅಂತ ಗೊತ್ತಾಗಿದೆ ಶೇಡ್ ಮಾಡ್ತೀವಿ ಅಂಕ ತಗೊಂಡು ಮುಂದೆ ಹೋಗ್ತಾ ಇದೀವಿ ಮಕ್ಳೆ ಮುಂದಿನ ಲೆಕ್ಕದಲ್ಲಿ ಐದು ಸಂಖ್ಯೆಗಳಿದಾವೆ ನೋಡಿ ಹದಿಮೂರು ನಾಲ್ಕು ಐದು ಹನ್ನೆರಡು ಆರು ಆಪ್ಷನ್ ಸಿಗಿದಾವೆ ಒಂದನೇ ಆಪ್ಷನ್ ಅನ್ನ ಹಾಕೋಣ ಒಂದನೇ ಆಪ್ಷನ್ ಯಾವ್ದಿದಾವೆ ನೋಡಿ ಇದು ಈ ತರ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಈಗ ನಿಮ್ಗೀಗ ಚಿಹ್ನೆಗಳು ಕಾಣಿಸ್ತಾ ಇದ್ದಾವೆ ಅಲ್ಲಿ ಒಂದು ದೊಡ್ಡದು ಅನ್ನೋ ಚಿಹ್ನೆ ಇದೆ ಪ್ಲಸ್ ಅನ್ನೋ ಚಿಹ್ನೆ ಇದೆ ಇಂಟು ಅನ್ನೋ ಚಿಹ್ನೆ ಇದೆ ಡಿವೈಡೆಡ್ ಬೈ ಅನ್ನೋ ಚಿಹ್ನೆ ಇದೆ ಸರ್ ಯಾವ್ದು ದೊಡ್ಡದು ಯಾವ್ ಚಿಕ್ಕದು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಸರ್ ಅಂತ ಕೆಲವ್ರು ಹೇಳ್ತಾರೆ ಕರೆಕ್ಟಾ ನಿನ್ನ ಬಲ್ಗೈನ ಹಿಂಗಿಡ್ಕೊ ಬಲ್ಗೈನ ಹಿಂಗಿಡ್ಕೊಂಡಾಗ ಬುಕ್ ಮೇಲೆನೆ ಬುಕ್ ಮೇಲೆ ಅಥವಾ ಸ್ಕ್ರೀನ್ ಮೇಲೇನೆ ಹಿಂಗ ಇಟ್ಕೊಂಡ್ಬಿಡು ಬಲ್ಗೈ ತರನೇ ಚಿಹ್ನೆ ಇತ್ತು ಅಂದ್ರೆ ಅದು ದೊಡ್ಡದು ಎಡಗೈ ತರ ಚಿಹ್ನೆ ಇತ್ತು ಅಂದ್ರೆ ಅದು ಚಿಕ್ಕದು ಕರೆಕ್ಟಾ ಅದರಲ್ಲೂ ಕೂಡ ಯಾವುದು ಬಲ್ಗೈ ಇದೆಯಲ್ವಾ ಬಲ್ಗೈಯಲ್ಲಿ ಈ ಕಡೆನಲ್ಲಿ ಅಂದ್ರೆ ಅಗಲವಾಗಿರೋ ಕಡೆ ಈ ವಿ ಮಲ್ಕೊಂಡಿರೋ ತರ ಕಾಣಿಸ್ತಾ ಇದೆಯಲ್ಲ ಅಗಲವಾಗಿರೋ ಕಡೆನಲ್ಲಿ ದೊಡ್ಡ ನಂಬರ್ ಇರಬೇಕು ಚಿಕ್ಕ ಜಾಗ ಇದೆಯಲ್ಲ ಅಲ್ಲಿ ಚಿಕ್ಕ ನಂಬರ್ ಇರಬೇಕು ಆವಾಗ ಸರಿ ಯಾವಾಗಲೂ ದೊಡ್ಡ ಸಂಖ್ಯೆ ಈ ದೊಡ್ಡ ಕಡೆನೇ ಇರಬೇಕು ಚಿಕ್ಕ ಸಂಖ್ಯೆ ಚಿಕ್ಕ ಕಡೆನೇ ಇರಬೇಕು ಅದು ಚಿಕ್ಕದು ದೊಡ್ಡದು ಯಾವ್ದಾದ್ರೂ ಸರಿ ನೋಡಿ ಈ ಕಡೆ ದೊಡ್ಡ ನಂಬರ್ ಇರಬೇಕು ಈ ಕಡೆ ಚಿಕ್ಕ ನಂಬರ್ ಇರಬೇಕು ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವೀಗ ಒಂದೇ ಆಪ್ಷನ್ ಇದೆಯಲ್ವಾ ಅದನ್ನ ನಾವು ಈಗ ಹಾಕ್ತಾ ಇದೀವಿ ಹದಿಮೂರು ಗ್ರೇಟರ್ ದಾನ್ ಫೋರ್ ಪ್ಲಸ್ ಫೈವ್ ಇಂಟು ಟ್ವೆಲ್ ಡಿವೈಡೆಡ್ ಬೈ ಸಿಕ್ಸ್ ಇದೆ ಇಂಟು ಇದೆ ಪ್ಲಸ್ ಇದೆ ಡಿವೈಡೆಡ್ ಬೈ ಇದೆ ಫಸ್ಟ್ ಯಾವ್ದು ಮಾಡ್ತೀವಿ ನಾವು ಭಾಗಕಾರ ಕರೆಕ್ಟಾ ಓಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ ಹದಿಮೂರು ಗ್ರೇಟರ್ ದಾನ್ ಫೋರ್ ಪ್ಲಸ್ ಫೈವ್ ಇಂಟು ಹನ್ನೆರಡನ್ನ ಆರಿಂದ ಭಾಗಿಸಿದ್ರೆ ಎರಡು ಬಂದಿದೆ ಮಕ್ಕಳೇ ಪ್ಲಸ್ ಮತ್ತೆ ಇಂಟು ಉಳಿದಿದೆ ಈಗ ಹದಿಮೂರು ಗ್ರೇಟರ್ ದಾನ್ ಫೋರ್ ಪ್ಲಸ್ ಟೆನ್ ಇದೆ ಆಯ್ತಾ ಹದಿಮೂರು ಗ್ರೇಟರ್ ದ್ಯಾನ್ ಫೋರ್ ಪ್ಲಸ್ ಟೆನ್ ಅನ್ನ ಏನಂತ ಬರಿಬಹುದು ಫೋರ್ಟೀನ್ ಅಂತ ಬರೀಬಹುದು ಹದಿಮೂರು ಯಾವಾಗಾದ್ರೂ ಹದಿನಾಲ್ಕಕ್ಕಿಂತ ದೊಡ್ಡದಾಗಿರುತ್ತಾ ಇಲ್ಲ ಅಲ್ವಾ ಅಂದಮೇಲೆ ಏನಂತ ಅರ್ಥ ಇದು ಸರಿಯಾದ ಉತ್ತರ ಅಲ್ಲ ಸರಿಯಾದ ಆಯ್ಕೆ ಆಗ್ಲಿಲ್ಲ ನಾವು ಮಾಡಿದ್ದು ಎರಡನೇ ಆಯ್ಕೆ ಮಾಡ್ಕೊಳ ಬನ್ನಿ ಎರಡನೇ ಆಯ್ಕೆ ಏನಿದೆ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಸೊ ಅದನ್ನ ತಗೊಂಬಂದು ಇಲ್ಲಿ ಸ್ಟಾರ್ ಜಾಗಕ್ಕೆ ಕ್ರಮವಾಗಿ ಹಾಕೋಣ ಈಗ ಸ್ಟಾರ್ಗಳ ಜಾಗದಲ್ಲಿ ಚಿಹ್ನೆಗಳಿದಾವೆ ಡಿವೈಡೆಡ್ ಬೈ ಪ್ಲಸ್ ಇಂಟು ಫಸ್ಟ್ ಡಿವೈಡೆಡ್ ಬೈ ಮಾಡ್ತೀವಿ ಆದರೆ ಹಂಗೆ ಹಾಕೊಂಡಿದ್ದೀವಿ ಹದಿಮೂರು ಇಂಟು ನಾಲ್ಕು ಪ್ಲಸ್ ಐದು ಬಲ ಬದಿಯಲ್ಲಿ ಹನ್ನೆರಡು ಬೈ ಆರು ಅಂದರೆ ಎರಡಾಯ್ತು ಕರೆಕ್ಟಾ ಈಗ ಹದಿಮೂರು ಇಂಟು ನಾಲ್ಕು ಹದಿಮೂರು ನಾಲ್ಕು ಐವತ್ತೆರಡು ಪ್ಲಸ್ ಐದು ಇಸ್ ಈಕ್ವಲ್ ಟು ಎರಡು ನೆಕ್ಸ್ಟ್ ಐವತ್ತೇಳು ಇಸ್ ನಾಟ್ ಈಕ್ವಲ್ ಟು ಎರಡು ಐವತ್ತೇಳು ಎರಡಕ್ಕೆ ಸಮ ಅಲ್ಲ ಅಂದರೆ ಇದು ಕೂಡ ಸರಿಯಾದ ಆಯ್ಕೆ ಅಲ್ಲ ಈಗ ಮೂರನೇ ಆಯ್ಕೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಂಟು ಪ್ಲಸ್ ಗ್ರೇಟರ್ ದ್ಯಾನ್ ಮತ್ತೆ ಮೈನಸ್ ಈಗ ಆ ಚಿಹ್ನೆಗಳನ್ನ ಈ ಜಾಗಗಳಲ್ಲಿ ಹಾಕಿದಾಗ ಈ ತರ ಬರ್ತಾ ಇದೆ ಮೊದಲು ಯಾವ್ದು ಮಾಡಬೇಕು ಇಂಟು ಇದೆ ಪ್ಲಸ್ ಇದೆ ಮೈನಸ್ ಇದೆ ಫಸ್ಟ್ ಇಂಟು ಮಾಡೋಣ ಹದಿಮೂರು ನಾಲ್ಕು ಐವತ್ತೆರಡು ಪ್ಲಸ್ ಐದು ಗ್ರೇಟರ್ ದ್ಯಾನ್ ಹನ್ನೆರಡರಲ್ಲಿ ಆರ್ ಕಳೆದ್ರೆ ಆರ್ ಬಂತು ಐವತ್ತೆರಡು ಮತ್ತೆ ಐದು ಎರಡನ್ನೂ ಸೇರಿಸಿದ್ರೆ ಐವತ್ತೇಳು ಆಯಿತು ಗ್ರೇಟರ್ ದ್ಯಾನ್ ಸಿಕ್ಸ್ ಮತ್ತು ಮಕ್ಕಳೆ ಈಗ ಆಪ್ಷನ್ ಸಿ ಇದೆಯಲ್ವಾ ಇದು ಸರಿಯಾದ ಉತ್ತರ ಆಯ್ತು ಯಾಕಂದರೆ ಐವತ್ತೇಳು ಗ್ರೇಟರ್ ದ್ಯಾನ್ ಸಿಕ್ಸ್ ಆಗೋಯ್ತು ಕರೆಕ್ಟಾ ಇದು ಸರಿಯಾಗಿರೋ ಉತ್ತರ ಈಗ ನಾವು ಎ ಬಿ ಸಿ ಡಿ ಅನ್ನೋದ್ರಲ್ಲಿ ಮೂರನೇ ಆಪ್ಷನ್ಗೆ ಕ್ಲಿಕ್ ಮಾಡ್ತೀವಿ ಮೂರನೇ ಆಪ್ಷನನ್ನು ನಾವು ಶೇಡ್ ಮಾಡ್ತೀವಿ ಅಂಕನ ಗಳಿಸ್ತೀವಿ ಪ್ರೀತಿಯ ಮಕ್ಕಳೇ ಈ ಪ್ರಶ್ನೆಗಳನ್ನೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಳ್ಳಲಾಗಿತ್ತು ನಿಮಗೆ ಈ ರೀತಿಯ ಪ್ರಶ್ನೆಗಳು ಮುಂದಿನ ಪರೀಕ್ಷೆಗಳಲ್ಲಿ ಬರ್ತವೆ ಎನ್ ಎಮ್ ಎಮ್ ಎಸ್ ಆಗ್ಬೋದು ಎನ್ ಟಿ ಎಸ್ ಸಿ ಮಕ್ಕಳಾಗ್ಬೋದು ನೀವೆಲ್ಲರೂ ಕೂಡ ಈ ಥರ ಹಲವಾರು ಲೆಕ್ಕಗಳನ್ನು ಬಿಡಿಸಬೇಕು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಿಡಿಸ್ತಿರೋ ಅಷ್ಟು ಚೆನ್ನಾಗಿ ಮುಂದೆ ಲೆಕ್ಕಗಳನ್ನ ಬಿಡಿಸುವಂಥ ಅಂತ ಸಾಮರ್ಥ್ಯ ನಿಮಗೆ ಬರುತ್ತೆ ಮತ್ತೆ ಈ ವಾಕ್ಯನ ನೆನಪಿಸ್ತಾ ಇದ್ದೀನಿ ನಿನ್ನ ಎದುರುಗಡೆಗಿರೋ ಸಮಸ್ಯೆಗಿಂತ ನಿನ್ನ ಒಳಗಡೆಗಿರೋ ಸಾಮರ್ಥ್ಯ ಜಾಸ್ತಿ ಅದನ್ನು ನಂಬಿ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ಕೇಳ್ಕೊತೀನಿ ಪ್ರೀತಿಯ ಮಕ್ಕಳೇ ನನ್ನ ಹೆಸರು ಉಮಾ ಮಹೇಶ್ ಅಂತ ಸಹ ಶಿಕ್ಷಕ ಸರ್ಕಾರಿ ಪ್ರೌಢಶಾಲೆ ಹೆಬ್ಗೋಡಿ ಆನೇಕಲ್ ತಾಲೂಕು ಬೆಂಗಳೂರು ದಕ್ಷಿಣ ಈ ಒಂದು ಪಾಠವನ್ನು ಕೇಳಿಸ್ಕೊಂಡಿದ್ದಕ್ಕೆ ಮತ್ತು ಎನ್ ಎಮ್ ಎಂ ಎಸ್ ಎನ್ ಟಿ ಎಸ್ ಸಿ ಪರೀಕ್ಷೆಗೆ ಸಿದ್ಧರಾಗ್ತಿರೋ ನಿಮಗೆಲ್ಲರಿಗೂ ಯಶಸ್ಸಾಗಲಿ ಅಂತ ಕೇಳ್ಕೊಳ್ತಾ ನಾನು ಈ ಪಾಠವನ್ನು ಮುಗಿಸ್ತೀನಿ ಧನ್ಯವಾದಗಳು